ನಾನು ಆಗ್ಲೇ ಹೇಳ್ತಾ ಇದ್ದೆ ಏನಂತೇಳಿದ್ರೆ, ನಾನು ಹೋಗೋ ದಾರಿಗೆ ನನ್ನ ಹಿಂದೆ ಒಂದು ಪಿಲ್ಲರ್ ಇರ್ತದೆ. ನಿಮಗೆ ಪ್ರತಿಯೊಬ್ರು ಯಾರನ್ನ ಕೇಳಿ ಸರ್, ನೀವು ಕೋಲಾರದಲ್ಲಿ ಎಲ್ಲರೂ ಹೋಗಿ, ನಾವು ಲೋಕಲ್ ನಮ್ಮೂರಲ್ಲಿ ಇದೀವಿ, ನಾವು ಪಕ್ಕದೂರಿಗೆ ಗೊತ್ತಿರಲ್ಲ. ಇವ್ರು ಹೆಂಗಂದ್ರೆ ಈ ಸಬ್ಜೆಕ್ಟ್ ಹೆಂಗಂದ್ರೆ, ನಾವು ನೈಜ ಕಥೆ ಇಟ್ಕೊಂಡು ಯಾವುದು ಸಿನಿಮಾ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾವು ನೈಜವಾಗಿ ಇಟ್ಕೊಂಡು ಆ ಕಥೆನ ನಾವು ನೈಜನ ನಾವು ತೋರ್ಸಕ್ಕಾಗಲ್ಲ, ಮಾಡಲೇಬೇಕು ಅಂತ ಆಯ್ತು. ನಮ್ದು ಒಂದು ಸ್ವಲ್ಪ ಇದೆ ಮುಗಿಸ್ಬಿಡ್ತೀವಿ ಅಂದ್ರೆ, ಇಲ್ಲ ನಾನು ಮಾಡಲೇಬೇಕು ಅಂತ ಬಂದ. ನಮ್ಮ ಮನೇಲಿ ಬಂದು ಕೂತ್ಕೊಂಡು ಕೂತ್ಕೊಂಡು ಅಣ್ಣ ನಾನು ಮಾಡಬೇಕು, ಪ್ರೊಡ್ಯೂಸರ್ ಬರ್ತಾ ಇದಾರೆ. ಅದೇನಂದ್ರೆ ಆಲ್ಮೋಸ್ಟ್ ಅಲ್ಲ ಫಿನಿಶಿಂಗ್ ಆಗಿದೆ, 90-95% ಆಗಿದೆ. ಕ್ಲೈಮ್ಯಾಕ್ಸ್ ಒಂದು ಕ್ಲೈಮ್ಯಾಕ್ಸ್ ಒಂದು ವಸ್ತು ಮತ್ತೆ ಐಟಮ್ ಸಾಂಗ್ ಎಲ್ಲ ಒಂದು. ಸರ್, ನಾವು ಒಂದೇ ಒಂದು ಪಾರ್ಟ್ ಹೋಗಿ ಕೆಲಸ ಮಾಡಿದಾಗ ಏನಾಗತಿ, ನಮ್ಮ ಕೆಲಸ ಅಷ್ಟೊಂದು ಪರಿಪೂರ್ಣವಾಗಿ ನಾವು ಇನ್ವಾಲ್ವ್ಮೆಂಟ್ ಆಗಕ್ಕಲ್ಲ. ನಮ್ಮ ಕೆಲಸ ಮಾಡಿಬಿಟ್ಟು ಯಾವುದೋ ಒಂದು ಡೈಲಾಗ್ ಬರೋದು, ಏನೋ ಒಂದು ಸ್ಕ್ರಿಪ್ಟ್ ಪ್ಲೇ ಮಾಡಿಬಿಟ್ಟು ಹೊರಗೆ ಬಂದುಬಿಟ್ಟಿರ್ತೀವಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ದಿ ರೂಲರ್ಸ್ ವಿಶೇಷ ಸಂಚಿಕೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಮಗೆ ಒಂದೆರಡು ಇಂಟ್ರೆಸ್ಟಿಂಗ್ ಆದಂತಹ ವ್ಯಕ್ತಿಗಳಿದ್ದಾರೆ. ಒಂದು ಸಿನಿಮಾದಲ್ಲಿ ತುಂಬ ಒಳ್ಳೆಯ ಅಭಿನಯವನ್ನು ಮಾಡಿ ವಿಲನ್ ಆಗಿ ಕಾಣಿಸ್ಕೊಂಡಂಥ ಪುನೀತ್ ರಾಜ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ಕಲಾವಿದರು ಪ್ಲಸ್ ಪ್ರೊಡಕ್ಷನ್ ಮ್ಯಾನೇಜರ್ ಮಂಜುನಾಥ್ ಅವರು ಇದ್ದಾರೆ. ಕಲಾವಿದರು ಸರ್, ಮತ್ತೆ ಅವರು ಮಂಜುನಾಥ್ ಅಲ್ಲ, ಅವ್ರ ಹಿಂದೆ ನೇಮ್ ಇದೆ ಮಾರ್ಜಿನಳ್ಳಿ ಮಂಜುನಾಥ್ ಅಂತ. ಇದೇನು ಸರ್ ವಿಚಿತ್ರ, ಅದಕ್ಕೊಂದು ಏನೋ ಎಕ್ಸ್ಪ್ಲನೇಷನ್ ಇದೆಯಾ? ಇಲ್ಲ ಸರ್, ಕೋಲಾರದಿಂದ ಒಂದು 10 ಕಿಲೋಮೀಟರ್ ಒಳಗಿದೆ ಮಾರ್ಜಿನಳ್ಳಿ ಅಂತ, ಅವ್ರ ಊರ ಹೆಸರಿಗೆ ಅವ್ರ ಹೆಸರಿದೆ. ಅದಕ್ಕೊಂದು ಏನೋ ಬೇರೆ ಸಿಂಕ್ ಇರುತ್ತಲ್ಲ, ಏನೋ ಒಂದು ವಿಷಯ ಇರುತ್ತೆ. ಅವ್ರು ಯಾರು ನೀವು ಮಂಜುನಾಥ್ ಅಂತ ಕರೆಯಲ್ಲ, ಅವರು ನೀವು ಮಾರ್ಜಿನಳ್ಳಿ ಮಂಜುನಾಥ್ ಅಂತಾನೆ ಕರೆಯೋದು. ಕೋಲಾರ ಸುತ್ತಮುತ್ತ ಇವರು ಅಷ್ಟು ಮಾರ್ಜಿನಳ್ಳಿ ಮಂಜುನಾಥ್. ಹಾ ಸರ್, ಮಾರ್ಜಿನಳ್ಳಿ ಮಂಜು, ಮಾರ್ಜಿನಳ್ಳಿ ಮಂಜು, ಮಾರ್ಜಿನಳ್ಳಿ ಮಂಜು ಅಂತ ಇರ್ತಾರೆ. ಓಕೆ. ನಿಮ್ಮ ನಿರ್ಮಾಪಕರು ಮತ್ತೆ ಸಂದೇಶ್ ಅವರು, ನಟರು ಇನ್ಕ್ಲೂಡಿಂಗ್ ಪುನೀತ್ ರಾಜ್ ಅವರು ನಿಮ್ಮ ಬಗ್ಗೆ ಒಂದು ಹೇಳಿದ್ದಾರೆ ಅಂದರೆ, ತುಂಬ ಸಮಾಜಮುಖಿ ವ್ಯಕ್ತಿ, ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ, ಜೊತೆಗೆ ಶೂಟಿಂಗ್ ಎಲ್ಲ ತುಂಬ ದೊಡ್ಡ ಮಟ್ಟಕ್ಕೆ ಅನುಕೂಲ ಆಗಿದೆ, ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅಂತಂದರು. ಎಷ್ಟೆಲ್ಲ ದುಡ್ಡು ಉಳಿಸಿದ್ರಿ ನಿರ್ಮಾಪಕರಿಗೆ ನೀವು? ನಾನು ದುಡ್ಡು ಉಳಿಸ್ಬೇಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಏನಂತೇಳಿದ್ರೆ, ನಾನು ಹೋಗೋ ದಾರಿಗೆ ನನ್ನ ಹಿಂದೆ ಒಂದು ಪಿಲ್ಲರ್ ಇರ್ತದೆ. ಓಕೆ. ಸಂದೇಶ್ ಆಗಿರ್ಬೋದು, ನಮ್ಮ ಅಶ್ವಥ್ ಬಳಗಡೆ ಸರ್ ಇರ್ಬೋದು, ನಾವು ಪ್ರೊಡಕ್ಷನಲ್ಲಿ ಎಷ್ಟು ಜನ ಇದ್ರು, ನಾವು ಒಂದು ಟೈಮ್ಗೆ ಊಟ ಇಲ್ಲ ಅಂತ ನಾವು ಯಾರು ಕೇಳಿಲ್ಲ. ಅಲ್ಲೇ ಸೆಟ್ಟೆಲ್ಲ ಬಂದು ಎಲ್ಲರೂ ಊಟ ರೆಡಿ ಇರ್ತಾ ಇತ್ತು, ಅವರೇ ಬಂದು ಕೂತ್ಕೊಂಡು ಮಾಡಿಸ್ತಾ ಇದ್ರು. ಆದ್ರೆ ಅವ್ರು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೆಟ್ಟಲ್ಲಿ, ನಾವು ಅವ್ರಿಗಷ್ಟೇ ಬೆಲೆ ಕೊಟ್ಟಿದ್ದೀವಿ. ಆಗಿರೋ ಟೈಮಲ್ಲಿ ನಾವು ಅವರಿಗೆ ಹೇಳಿದ ತಕ್ಷಣ ನಾವು ಏನಾಗಲಿ ಮಾಡಲೇಬೇಕು, ಮಾಡಿದ್ದೀವಿ. ಪ್ರೀತಿ ವಿಶ್ವಾಸ ಜೊತೆಗೆ ಕೃತಜ್ಞತೆ. ಹೌದು ಸರ್, ಅದನ್ನ ನಮ್ಮ ಅರ್ಥ ಅವ್ರ ಸಂದೇಶ ಆಗಿರ್ಬೋದು, ಅಶ್ವಥ್ ಬಳಗೇರ ಸಹ ಆಗಿರ್ಬೋದು, ಅವ್ರು ಹೇಳಿದ ಮಾತು ನಾವು ಯಾವತ್ತೂ ಇಲ್ಲ ಅಂದಿಲ್ಲ. ಅವರಿಂದ ನಾವೆಲ್ಲ, ವೆರಿ ನೈಸ್, ಅವರಿಂದ ನಾವೆಲ್ಲ. ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ಆಲ್ ಅವರು ಶೂಟಿಂಗ್ ತುಂಬ ಇಲ್ಲದೆ ಇದ್ರು ಇಲ್ಲದೆ ಇದ್ರು ಇವರೆಲ್ಲ ಟೇಕ್ ಓವರ್ ಮಾಡ್ತಾರೆ. ಓಕೆ. ಪ್ರತಿ ಲೊಕೇಶನ್ನು ನಮ್ಮ ಹತ್ರ ನಾವು ಲೆಟರ್ ತಗೊಂಡು ಹೋಗ್ತಿರಲ್ಲ, ಇವರು ಲೋಕಲಲ್ಲಿ ಲೋಕಲಲ್ಲ ತುಂಬ ಲೊಕೇಶನ್ಗಳು ತುಂಬ ನಮಗೆ ಈಸಿಯಾಗಿ, ನಾವು ಏನು ಹೋಗಿ ಅಂತ ರಿಸ್ಕಿ ಎಲ್ಲ ಇರಲಿಲ್ಲ. ಭಾಳ ಲೊಕೇಶನ್ ಪುನೀತ್ ರಾಜ್ ಅವರು ವಿಲನ್ ಸ್ಟೈಲಲ್ಲಿ ಹೇಳಿದ್ರು, ಲೋಕಲಲ್ಲೇ ಲೋಕಲ್ ಅಂತ ಎಷ್ಟು ಅವ ಮೇಂಟೈನ್ ಮಾಡಿದಾರೆ ಅಂತ. ಏ, ತುಂಬ ಚೆನ್ನಾಗಿ. ನಿಮಗೆ ಪ್ರತಿಯೊಬ್ಬರು ಯಾರನ್ನ ಕೇಳಿ ಸರ್, ನೀವು ಕೋಲಾರದಲ್ಲಿ ಎಲ್ಲರೂ ಹೋಗಿ, ನಾವು ಲೋಕಲ್ ನಮ್ಮೂರಲ್ಲಿ ಇದ್ದೀವಿ, ನಾವು ಪಕ್ಕದೂರಿಗೆ ಗೊತ್ತಿರಲ್ಲ. ಇವ್ರು ಹೆಂಗಂದ್ರೆ, ನೀವು ಇವರು ಗಾಡಿಯಲ್ಲಿ ಏನೋ ಕೂತ್ಕೊಂಡು ಹೋದ್ರೆ ಸುಮ್ನೆ ಎಲ್ಲರೂ ಮಂಜಣ 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 ಮರ್ಜಳಿ ಮಂಜಣ ಸುಮ್ನೆ ಅಂತ ಇರ್ತಾರೆ. ಇವರು ನಾ ಫೋನ್ ಮಾಡ್ತೀನಿ, ನೀ ಫೋನ್ ಮಾಡ್ತೀನಿ, ಏನೋ ಒಂದು ಕತೆ ಹೇಳ್ತಾ ಇರ್ತಾರೆ. ಅಂದ್ರೆ ಅದು ನಿನ್ನೆ ಮಾಡಿರ್ತಾರೆ, ಒಂದು ವಾರದಿಂದ ಮಾಡಿರ್ತಾರೆ, ಅಲ್ಲಿ ಹೋಗು ಇಲ್ಲಿ ಹೋಗು ಏನೋ ಅಂತ ಹೇಳ್ತಾ ಇರ್ತಾರೆ, ಲಿಂಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಬಹು ಬೇಡಿಕೆಯ ವ್ಯಕ್ತಿ. ಯಾ ಸರ್, ಇವರು ಇವರು MLA ಅನ್ನೋದಿಲ್ಲ, ಆದ್ರೆ ಇವರು ಮಾಮೂಲಿ MLA ಸರ್. ಇವರು ಕೋಲಾರ ಇಲ್ಲ, ಈ ಎಪಿಸೋಡ್ ಅಲ್ಲಿ ಅವರು ಒಂದು ಹಿಂಟ್ ಕೊಡ್ತಿದ್ದಾರೆ MLA ಆಗಿ ಅಂತ. ಇಲ್ಲ ಸರ್, ತುಂಬಾ ಪಾಪ್ಯುಲರ್ ಇದ್ದಾರೆ. ವೆರಿ ನೈಸ್. ಕೋಲಾರದಲ್ಲಿ ತುಂಬಾ ಒಳ್ಳೆ ನೇಮ್ ಇದೆ, ಹೆಸರು ಇದೆ, ಚೆನ್ನಾಗಿದೆ, ಒಳ್ಳೆ ಮನುಷ್ಯ. ದಿ ರೂರಲ್ ಸಿನಿಮಾದ ಒಂದಷ್ಟು ಕಂಟೆಂಟ್ ನೋಡಿದಾಗ ನನಗೆ ಪುನೀತ್ ರಾಜ್ ಅವ್ರ ಬಗ್ಗೆ ಅಂದ್ರೆ, ಯೂಶ್ವಲಿ ಹೈಟ್ ಯಾವತ್ತು ಮ್ಯಾಟರ್ ಆಗುತ್ತೆ ಒಬ್ಬ ಕಲಾವಿದನಿಗೆ, ಸ್ಪೆಷಲಿ ವಿಲನ್ ಅಂತ ಬಂದಾಗ ಹೈಟ್ ತುಂಬಾ ಮ್ಯಾಟರ್ ಆಗುತ್ತೆ, ಅದು ಪುನೀತ್ ಅವ್ರ ಗಮನಕ್ಕೆ ಬಂದಿರುತ್ತೆ. ನನಗೆ ಪುನೀತ್ ರಾಜ್ ಹೆಸರಲ್ಲಿ ಪುನೀತ್ ಇದೆ, ತುಂಬಾ ಕನೆಕ್ಟ್ ಆಗುತ್ತೆ ಎಲ್ಲಾ ತರದಲ್ಲೂ ನಮಗೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಪುನೀತ್ ರಾಜ್? ಸರ್, ನಾನು ಬೇರೆ ಕಮರ್ಷಿಯಲ್ ಸಿನಿಮಾ ಬೇರೆದೆಲ್ಲ ಬಂದು ಒಂದಷ್ಟು ಸಿನಿಮಾಗಳಿಗೆ ಕೋ ಡೈರೆಕ್ಟರು ಡೈಲಾಗ್ ರೈಟರ್ ಎಲ್ಲ ಆಗಿ ಮಾಡಿದ್ವಿ. ಈ ಸಬ್ಜೆಕ್ಟ್ ಹೆಂಗಂದ್ರೆ, ನಾವು ನೈಜ ಕಥೆ ಇಟ್ಕೊಂಡು ಯಾವುದು ಸಿನಿಮಾ ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾವು ನೈಜವಾಗಿ ಇಟ್ಕೊಂಡು ಆ ಕಥೆನ ನಾವು ನೈಜನ ನಾವು ತೋರ್ಸೋಕ್ಕಾಗಲ್ಲ. ಒಂದಷ್ಟು ನಾವು ಸಿನಿಮಾ ಥರ ಸಿನಿಮಾಟಿಕ್ ಆಗಿ ಅದಕ್ಕೆಲ್ಲ ಒಂದು ಸ್ವಲ್ಪ ಟಚ್ ಎಲ್ಲ ಕೊಡಲೇಬೇಕಲ್ಲ, ಅದನ್ನೆಲ್ಲ ಲೈವ್ ಥರ ಒಂದಷ್ಟು ವರ್ಕೌಟ್ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಎಲ್ಲಾಗಲಿ, ಡೈಲಾಗ್ ಎಲ್ಲಾಗಲಿ, ಮತ್ತು ಮೇಕಿಂಗ್ ಮಾಡೋದ್ರಲ್ಲಾಗಲಿ, ಮತ್ತು ನಮ್ಮ ಡೈರೆಕ್ಟರ್ ಉದಯ್ ಸರ್ ಅವರು ತುಂಬ ಆಪ್ತವಾಗಿ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇಲ್ಲ ವೀಕ್ಷಕರೇ, ಆ್ಯಕ್ಚುಲಿ ನಾನು ಅಂದರೆ ಬರೀ ನಟರು ಅಂತ ಪರಿಚಯ ಮಾಡಿಕೊಟ್ಟೆ, ಬಟ್ ಈ ಸಿನಿಮಾಗೆ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಇದೆ. ಸ್ಕ್ರೀನ್ ಪ್ಲೇ, ಡೈಲಾಗ್ಸು ದೊಡ್ಡ ಭಾರ ಅನ್ನೋದಕ್ಕಿಂತಲೂ
ಒಂದು ಕಲಿಕೆಯ ಹಂತ ಜೊತೆಗೆ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋಂಥದ್ದು. ನೀವೆಲ್ಲ ಏನೇನೆಲ್ಲ ಮಾಡಿದ್ರಿ ಈ ಸಿನಿಮಾದಲ್ಲಿ ಕೆಲಸದ ಒಂದು? ಸರ್, ನಾನು ನನ್ನ ಒಟ್ಟಿಗೆ ಏನಂದ್ರೆ ನಾನು ಆಕ್ಟಿಂಗ್ ಮಾಡಿದ್ನಿ. ಡೈಲಾಗು ನಾ ಡೈಲಾಗ್ ಬರೋದ್ರ ಜೊತೆಗೆ ಅವರು ಸಂದೇಶ್ ಅವ್ರ ಜೊತೆಗೆ, ಯಾಕಂದ್ರೆ ನಾನು ಉತ್ತರ ಕರ್ನಾಟಕ, ನಂದು ಹಾವೇರಿ, ನಾನು ಡೈಲಾಗ್ ಹೇಗೆ ಬರೋದು ಅದ್ರ ಲೋಕಲಿಟಿ ಬೇಕಲ್ಲ, ಒಂದಷ್ಟು ಡೈಲಾಗಿಗೆ ಅವರು ಸಂದೇಶ್ ಅವರು ಸಪೋರ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇಗೂ ಅವ್ರ ಮೇಲೆ ಮೂಲ ಕಥೆ ಅಲ್ಲ, ನಾವು ಒಟ್ಟಿಗೆ ವರ್ಕ್ಔಟ್ ಮಾಡಿರೋದು ಅವ್ರ ಜೊತೆಗಿದೆ. ಒಂಥರ ಹಿಂಗೆ ಅಂದ್ರೆ ಅವರು ಲೈವ್ನ ಕಥೆ ಹೇಳ್ತಾರೆ, ನಾವು ಅದನ್ನ ಸಿನಿಮಾಟಿಕ್ ಆಗಿ ಮಾಡ್ಲೇಬೇಕಾಗುತ್ತೆ. ಅದು ಯಾಕಂದ್ರೆ ನಾವು ಲೈವ್ನ ತೋರಿಸ್ಲಿಕ್ಕೆ ಆಗಲ್ಲ, ಸಿನಿಮಾ ತರ ಸಿನಿಮಾ ಸೀನ್ ಬೈ ಸೀನ್ ಬೈ ಕಟ್ಟಲಿಕ್ಕೆ ನಾವು ಪ್ರಯತ್ನ ಏನೇನಿದೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್. ಅದೇ ಇಲ್ಲಿ ಎರಡು ಪ್ಲಸ್ ಆಗುತ್ತೆ ಮಂಜುನಾಥ್ ಅವ್ರಿಗೆ, ಒಂದು ಕಲಾವಿದರಾಗೂ ಒಂದು ಎಕ್ಸ್ಪೀರಿಯನ್ಸ್, ಜೊತೆಗೆ ಪ್ರೊಡಕ್ಷನ್ ಆಗಿ ಅವ್ರು ಇನ್ನೊಂದು ಕಲ್ತಿರ್ತಾರೆ. ತುಂಬಾ ಕಲ್ತಿ ಗುರು, ಹಿಂಗೆಲ್ಲ ಇರುತ್ತಾ ಸಿನಿಮಾ, ಹಿಂಗೆಲ್ಲ ಪ್ರೊಸೆಸ್ ಆಗುತ್ತಾ ಅಂತ ಹೇಳಿ ಸರ್ ಅದ್ರ ಬಗ್ಗೆ. ಆಕ್ಚುಲಿ ಇದು ಏನಂದ್ರೆ, ಇದಕ್ಕಿಂತ ಮುಂಚೆ ನಾವೊಂದು ಸಿನಿಮಾ ಮಾಡ್ತಾ ಇದ್ವಿ, ಲಾಸ್ಟ್ ಆಗೋ ಇದು ಸಿನಿಮಾ, ಒಂದು ಸಾಂಗ್ ಇದೆ, 3 ಡೇಸ್ ಆಗೋದ್ಮೇಲೆ ಸಂದೇಶ್ ಅಂತಿದ್ರಲ್ಲ, ಅವ್ರು ನನ್ನ ತಮ್ಮ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಅಣ್ಣ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾ ಮಾಡಲೇಬೇಕು ಅಂತ ಆಯಿತು, ನಮ್ದು ಒಂದು ಸ್ವಲ್ಪ ಇದೆ ಮುಗಿಸ್ಬಿಡ್ತೀವಿ ಅಂದರೆ, ಇಲ್ಲ ನಾನು ಮಾಡಲೇಬೇಕಂತ ಬಂದ, ನಮ್ಮ ಮನೇಲಿ ಬಂದು ಕೂತ್ಕೊಂಡು ಕೂತ್ಕೊಂಡು, ಅಣ್ಣ ನಾನು ಮಾಡಬೇಕು, ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ ಮಾಡ್ಬೇಕಂದಕ್ಕೆ, ನಾವು ಉದಯ ಸರ್ ಇದ್ದಾರೆ ನಮ್ಮ, ಅವ್ರನ್ನ ಕರ್ಕೊಂಡು ಕಾಫಿ ಡೇಗೆ ಹೋಗಿ ಅಲ್ಲಿ ಮೀಟ್ ಮಾಡಿಸಿ, ಯಾವತ್ತು ಮೀಟ್ ಮಾಡಿದ್ರೆ ಅವತ್ತೇ ಫಿಕ್ಸ್, ನಾಳೆಯಿಂದನೇ ಶೂಟಿಂಗ್ ಶುರು ಮಾಡೋಣ ಅಂತ. ನಾಳೆಯಿಂದನ ನಾ ಶೂಟಿಂಗ್ ಶುರು ಮಾಡಬೇಕು ಅಂದರೆ ಅದಕ್ಕೆ ನಾನಿದ್ದೀನ ಅಂತ ಹೇಳಿದ್ರೆ ಅಶ್ವಥ್ ಸರ್ ಅವರು, ಎಲ್ಲವೂ ಕೂಡಿ ಬಂದಿದೆ ಕಾಲ, ನಾನಿದ್ದೀನಿ ನೀವು ಮಾಡಿ ಅಂತ ಧೈರ್ಯ ಕೊಟ್ಟರು. ಅದಾದಮೇಲೆ ನಾವು ಸಿನಿಮಾ ಶುರು ಮಾಡಿದ್ದು 35-40 ದಿನ 50 ದಿನ 2 ತಿಂಗಳಲ್ಲಿ ಮುಗಿಸಾಕಿದ್ವಿ ಶೂಟಿಂಗ್. ಅದು ಮುಂಚೆ ಇನ್ನೊಂದು ಬೇರೆದೊಂದು ಬೇರೆ ಬಾಬ್ ಬೇರೆದೊಂದು ತರ ಒಂದು ಸಿನಿಮಾ ಮಾಡ್ತಾ ಇದ್ವಿ ತಮಿಳು ಮತ್ತೆ ಕನ್ನಡಕ್ಕೆ, ಅದು ಏನಂದ್ರೆ ಆಲ್ಮೋಸ್ಟ್ ಅಲ್ಲಿ ಫಿನಿಶಿಂಗ್ ಆಗಿದೆ, 90-95% ಆಗಿದೆ. ಕ್ಲೈಮ್ಯಾಕ್ಸ್ ಒಂದು ಕ್ಲೈಮ್ಯಾಕ್ಸು ಒಂದು ವಸ್ತು ಮತ್ತೆ ಐಟಮ್ ಸಾಂಗ್ ಎಲ್ಲ ಒಂದಷ್ಟು ಬಾಕಿ ಉಳ್ಕೊಂಡಿತ್ತು. ಇದು ಅದ್ರ ಮಧ್ಯದಲ್ಲಿ ಇದು ದಿಢೀರ್ನೇ ಮಾಡಲೇಬೇಕಂತ ಒಂದು ಪ್ರೆಷರ್ ಬಂತು, ಮತ್ತೆ ನಾವು ಅದನ್ನು ಮಾಡ್ಬೇಕಂದ್ರೆ ಇನ್ನೂ ಅದು ಪ್ರೊಸೆಸ್ ಇದೆಯಲ್ಲ, ಅದೇ ಶೂಟ್ ಆದ್ಮೇಲೆ ಬೇರೆದೆಲ್ಲ ಮಾಡ್ಬೇಕಿತ್ತು. ಆ ಟೈಮಲ್ಲಿ ನಾವೇನ್ ಮಾಡಿದ್ವಿ, ಮತ್ತೆ ಇದನ್ನ ಅರ್ಜೆಂಟ್ ಆಗಿ ಮಾಡಿ ಇದನ್ನ ಫಿನಿಶ್ ಮಾಡಿದೆ, ಈಗ ಅದನ್ನ ಮಾಡೋಕ್ಕಾಗಿಲ್ಲ, ಅದು ಅಲ್ಲಿಗೆ ನಿಂತಿದೆ. ಈಗ ಇದು ವರ್ಕ್ ಎಲ್ಲ ಮುಗಿದ ಮೇಲೆ ಈಗ ಅದ್ರ ಪ್ರೊಸೆಸ್ ಸ್ಟಾರ್ಟ್. ಅಲ್ಲ, ಯೂಶ್ವಲಿ ಉತ್ತರ ಕರ್ನಾಟಕ ಅಂತಂದಾಗ ನನಗೆ ಕನೆಕ್ಟ್ ಆಗೋದು ಆ ಭಾಷೆ ಮೇಲೆ ಹಿಡಿತ, ಜೊತೆಗೆ ಸಿನಿಮಾ ಹೇಗೆ ರೆಡಿ ಆಗುತ್ತೆ ಅಂತ. ದಿ ರೂಲರ್ ಸಿನಿಮಾದ ಒಂದು ಭಾಗವಾಗಿ ನೀವು ಅಂದರೆ ನಿಮ್ಗೆ ಫೀಲ್ ಆಗುತ್ತಲ್ಲ ಉತ್ತರ ಕರ್ನಾಟಕ ಜನನು ಈ ಸಿನಿಮಾನ ಈ ಕಾರಣಕ್ಕೆ ರಿಸೀವ್ ಮಾಡ್ತಾರೆ ಅಂತ, ನಿಮಗೆ ಯಾವೆಲ್ಲ ವಿಷಯಗಳು ಓಡ್ತಾ ಇದೆ ತಲೆಯಲ್ಲಿ ಸರ್? ಅದು ಕತೆ, ಅದು ಎಲ್ಲ 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 ಪ್ಲೇಸ್ಗೂ ಎಲ್ಲ ಜಾಗಕ್ಕೂ ಒಗ್ಗುವಂಥ ಕತೆ. ಅದರಲ್ಲಿ ಏನಂದರೆ ಒಂದು ತಾಯಿಯ ಹೋರಾಟ ಇದೆ. ತಾಯಿ ಹೋರಾಟ ಅಂದರೆ ಒಂದು ಮಗಳಿಗೋಸ್ಕರ ಅವಳು ಏನೆಲ್ಲ ದಾರಿ ಹರಿದಿದ್ದಾಳೆ, ಆ ಮಗಳು ದಾರಿ ತಪ್ಪಿದಾಗ ಅವಳು ಏನೆಲ್ಲ ಅದರಿಂದ ಅವಳು ಪತ್ರ ಬಿಡ್ತಾಳೆ, ಏನೆಲ್ಲ ಅವಳು ಇದು ಆಗ್ತಾಳೆ, ಏನು ಅವಳಿಗೆ ಏನು ಶಕ್ತಿ ಇರಲ್ಲ, ದಿಢೀರ್ನ ಅವಳು ಒಂಥರ ಬಂದಿಯಾಗ್ಬಿಡ್ತಾಳೆ, ಮಗಳು ಏನೋ ದಾರಿ ತಗೊಂಡ್ಬಿಡ್ತಾಳೆ, ಅವಳಿಗೆ ಏನು ಮಾಡೋಕ್ಕೆ ದಾರಿನೇ ಇಲ್ಲ ಅವಳಿಗೆ, ಆದರೆ ಕೊನೆಗೆ ದಾರಿ ಬೇರೆ ಥರನೇ ತಗೊಂಡ್ಬಿಡುತ್ತೆ. ಅವಳು ಭಾಳ ಒಂಥರ ದುರಂತವಾಗಿ ತಾಯಿ ನಿಂತ್ಕೋತಾಳೆ. ಅದ್ರ ಮೇಲೆ ಪಾತ್ರ ತಾಯಿ, ಆ ತಾಯಿ ಮಗಳು ಅದ್ರ ಮುಖಾಂತರ ಅದು ನಮ್ಮ ಪಾತ್ರಗಳು ಅದಕ್ಕೆ ಅಪೂರ್ವಕವಾಗಿ ಕನೆಕ್ಟ್ ಆಗ್ತಾ ಹೋಗ್ತವೆ. ನನಗೆ ಒಬ್ಬ ಕಲಾವಿದ ಒಂದು ಸಿನಿಮಾದಲ್ಲಿ ಬರೀ ಕಲಾವಿದನಾಗಿ ಕೆಲಸ ಮಾಡೋದು ಬೇರೆ, ಕಲಾವಿದನ ಜೊತೆಗೆ ಬೇರೆಲ್ಲ ಡೈಮೆನ್ಷನಲ್ಲಿ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ಳೋದು ಬೇರೆ. ಇಲ್ಲಿ ನೀವು ರೈಟಿಂಗಿಗೂ ಸ್ವಲ್ಪ ಸಪೋರ್ಟ್ ಮಾಡಿದ್ದೀರಾ, ಸೊ ಇದು ಎಷ್ಟು ಎನರ್ಜಿ ಕೊಡುತ್ತೆ ಒಬ್ಬ ಕಲಾವಿದನಿಗೆ? ಸರ್, ನಾವು ಒಂದೇ ಒಂದು ಪಾರ್ಟ್ ಹೋಗಿ ಕೆಲಸ ಮಾಡಿದಾಗ ಏನಾಗತಿ, ನಮ್ಮ ಕೆಲಸ ಅಷ್ಟೊಂದು ಪರಿಪೂರ್ಣವಾಗಿ ನಾವು ಇನ್ವಾಲ್ವ್ಮೆಂಟ್ ಆಗೋಕ್ಕಲ್ಲ. ನಮ್ಮ ಕೆಲಸ ಮಾಡಿಬಿಟ್ಟು ಯಾವುದೋ ಒಂದು ಡೈಲಾಗ್ ಬರೋದು, ಏನೋ ಸ್ಕ್ರೀನ್ ಪ್ಲೇ ಮಾಡಿಬಿಟ್ಟು ಹೊರಗೆ ಬಂದುಬಿಟ್ಟಿರ್ತೀವಿ. ಅದು ಮೇಕಿಂಗ್ ಮಾಡ್ಬೇಕು, ಪಾಪ ಅವರಿಗೆ ಬೇರೆ ಥರನೇ ಇರ್ತೈತೆ ಅಲ್ಲಿ, ಆ ಟೈಮು ಅಲ್ಲಿ ಪ್ರೊಡ್ಯೂಸರು ಆ ಪ್ರೊಸೆಸ್ಸು ಅದೇನೋ ಹೆಚ್ಚು ಕಡಿಮೆ ಆದಾಗ ಅದರಲ್ಲಿ ಆಗೋಕ್ಕಾಗಲ್ಲ. ನಾವೇನಾಗ್ತೀನಿ ಅಂದರೆ ನಾನು ಪ್ರೆಸೆಂಟ್ ಆಗಿರ್ತೀನಿ, ನಾನು ಏನಾದರೂ ಮಾಡಿಫೈ ಮಾಡಿ ಏನಾದರೂ ಚೇಂಜ್ ಮಾಡಿಕೊಂಡು ಆ ಅಲ್ಲಿಗೆ ತಕ್ಕಂಗೆ ನಾನು ಡೈಲಾಗ್ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಸಿಚುವೇಶನ್ ಆಗಲಿ ಚೇಂಜ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದೇ, ಕಲಾವಿದನೇ ಒಬ್ಬ ರೈಟರ್ ಆದಾಗ, ರೈಟರ್ ಒಬ್ಬ ಕಲಾವಿದನಾದಾಗ ನಿಮ್ಮ ಪ್ರೊಡಕ್ಷನಲ್ಲೂ ಹೆಲ್ಪ್ ಆಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ ತುಂಬ. ಸರ್, ನಾವು ಏನಂದರೆ ನಾವು ಶೂಟಿಂಗ್ ಡೇಸನ್ನು ತುಂಬ ಪ್ಲ್ಯಾನಾಗಿ ಮಾಡಿದ್ವಿ, ಅಂದರೆ ತುಂಬ ಡೇ ಬೇಕಿತ್ತು ನಮಗೆ, ಅದು ಎಲ್ಲೆಲ್ಲಿ ಹೇಗೆಲ್ಲ ಮಾಡಬೇಕು, ಈ ಜಾಗದಲ್ಲಿ ಹೋದರೆ ಏನೆಲ್ಲ ವರ್ಕೌಟ್ ಮಾಡ್ಬೋದು, ಏನೆಲ್ಲ ಸಣ್ಣ ಸಣ್ಣ ಮಾಂಟೋಜಸ್ ಹೆಂಗೆ ಮಾಡ್ಬೋದು, ಈ ಲೋಕಲ್ ಜನನ ಹೆಂಗೆ ಇಟ್ಕೊಂಡೆಲ್ಲ ಮಾಡ್ಬೋದು ಅನ್ನೋದನ್ನ ನಾವು ಮಾಡಿದ್ವಿ. ಯಾಕಂದರೆ ಇದರಲ್ಲಿ ಕಾಮರಾಜ್ ಅವರು ಮತ್ತು ಚರಣರ್ ಸರ್ ಇದ್ದಾರೆ, ಅವರು ಒಂದಷ್ಟು ಬಹುಮುಖ್ಯ ಪಾತ್ರದಲ್ಲಿ ಬಂದು ಹೋಗ್ತಾರೆ, ಉಳಿದೆಲ್ಲ ನಾವೆಲ್ಲ ಪಾತ್ರಗಳು ಲೋಕಲ್ ಆಗಿ ನಮ್ಮ ಮಾಡಿರೋದು. ಸಂದೇಶ್ ಅವರು ಇದ್ದಾರೆ, ಅವ್ರ ಹೋರಾಟದ ಕಥೆಯಲ್ಲಿ ಅವರು ಇದ್ದಾರೆ,
ಮತ್ತೆ ಪ್ರೊಡ್ಯೂಸರ್ಸ್ ಅವರು ಅವ್ರದ್ದೊಂದು ಚಿಕ್ಕದಿಂದ ಒಂದು ಪಾತ್ರ ಬಂದು ಹೋಗ್ತಾರೆ. ಆದ್ರೆ ಇದೇನಂದ್ರೆ ಒಟ್ಟು ನಾವು ಹೊಸ ಕಲಾವಿದ್ರು ಇಟ್ಕೊಂಡು ಆ ಲೋಕಾಲಿಟಿಯಲ್ಲಿ ನಾವು ಮಾಡೋದಿದ್ದಿಲ್ಲ, ಅದೊಂಥರ ಚಾಲೆಂಜ್. ಅದ್ರ ಜೊತೆಗೆ ಪ್ರೊಡ್ಯೂಸರ್ ಒಂದು ಲಿಮಿಟೆಡ್ ಬಜೆಟ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಒಂದು ಏನಂದ್ರೆ ನಾವು ಯಾರೋ ದುಡ್ಡು ಹಾಕಿದ್ದಾರೆ ಯಾರೋ ಇನ್ವೆಸ್ಟ್ ಮಾಡೋದ್ರ ಅಂದಾಗೆ ನಾವು ಅದನ್ನ ಬರ್ಡನ್ ಮಾಡ್ಬಾರ್ದು. ಆತರದ ಎಲ್ಲಿ ನಾವು ಆತರದ ಎಲ್ಲಿ ಮಾಡಿಲ್ಲ. ಕೆಲವು ಏನಕ್ಕತ್ತಿ ಅಂದ್ರೆ ನಾವು ನಮ್ಮ ದುಡ್ಡು ಅಂದಾಗ ಈಗ ಏನಂದ್ರೆ ಸರ್ ಒಬ್ಬ ಪ್ರೊಡ್ಯೂಸರ್ ಸಿಗೋದು ತುಂಬಾ ಅಪರೂಪ. ಆ ಪ್ರೊಡ್ಯೂಸರ್ ಉಳಿಸ್ಕೊಳ್ಳೋದು, ಯಾಕಂದ್ರೆ ಪ್ರೊಡ್ಯೂಸರ್ ಬಂದು ಅವ್ನು ವಾಪಸ್ ಹೋಗ್ಬಿಡೋದು, ಅವ್ನು ಮತ್ತೆ ಮತ್ತೆ ಸಿನಿಮಾ ಮಾಡ್ಬೇಕು. ಯಾರೋ ಬಂದು ಏನೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಒಬ್ಬ ಪ್ರೊಡ್ಯೂಸರ್ನ ನಾವು ಉಳಿಸ್ಕೊಳ್ಳೋದು ತುಂಬಾ ತುಂಬಾ ಬಹಳ ಜವಾಬ್ದಾರಿ ಇರ್ತದೆ. ನಮ್ದೇನು ಬಿಡು, ನಮ್ದೇನು ನಮ್ ಕೆಲಸ ಮಾಡೋಣ, ದುಡ್ಡು ಯಾವನ ಆಗ್ತಾನೆ ಯಾನ ಹೋಗ್ತಾನೆ ಅಂದ್ರೆ ತುಂಬಾ ಕಷ್ಟದಲ್ಲಿ ಅವರು. ಯಾಕಂದ್ರೆ ನಾಳೆ ಎಲ್ಲೋ ಒಂದು ಮಾತು ನಮಗೆ ಕುಗ್ತಾ ಇರುತ್ತೆ, ಆ ಸಿನಿಮಾದಲ್ಲಿ ಇರಿದ್ರು ಏನಾಗಲಿಲ್ಲ. ನಮ್ಮ ಕರ್ತವ್ಯ ಏನಂದ್ರೆ ಸರ್, ಅಲ್ಲಿ ನಾವು ಏನು ಬರ್ಡನ್ ಆಗ್ದಂಗೆ ಪ್ರೊಡ್ಯೂಸರ್ಗೆ ಎಷ್ಟೆಲ್ಲ ಸಾಧ್ಯತೆ ಅಷ್ಟೆಲ್ಲ ಲಿಮಿಟೆಡ್ ಮಾಡಿಕೊಂಡು ಔಟ್ಪುಟ್ ಎತ್ಕೊಂಡ್ಬಂದಿದ್ದೀವಿ. ಅಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಮಂಜುನಾಥ್ ಸಪೋರ್ಟ್ ಸರ್, ಲೋಕಲ್ ಆಗಿ ನಮಗೆ ಪರ್ಮಿಷನ್ ಎಲ್ಲ ಇವರೇ ಸರ್. ನಮಗೆ ಪ್ರತಿಯೊಂದು ಲೊಕೇಶನ್ ನಾವು ಮಾಡಿರೋ ಲೊಕೇಶನ್ ಎಲ್ಲ ನಾವು ಇವರೇ ನಮ್ಗೆ. ಯಾಕಂದ್ರೆ ನಾವು ಆ ಲೊಕೇಶನ್ ಹೋಗ್ತೀವಿ, ಕೆಲವೊಂದು ಲೊಕೇಶನ್ ಅದು ಬೇರೆ ತರ ಇದೆ, ನಮ್ಮ ಸಬ್ಜೆಕ್ಟಿಗೆ ಅದು ಒಂಥರ ನಮ್ಮ ಅಪೋಸಿಟ್ ಆಗ್ತದೆ. ನಾವು ಲೊಕೇಶನ್ ಯಾವುದೋ ಒಂದು ಲೊಕೇಶನ್ ಕೇಳ್ತೀವಿ, ನಮ್ಮ ಸಬ್ಜೆಕ್ಟಿಗೆ ಅದು ಅಪೋಸಿಟ್ ಆಗ್ತದೆ, ಅದು ಕೊಡೋಕ್ಕಾಗಲ್ಲ ಅದು. ಆದ್ರೆ ಕೆಲವು ಇವರು ಅದು ಬೇರೆ ತರನ ಇದು ಮಾಡ್ಬಿಟ್ಟು ನಮ್ಗೆ ಕನ್ವಿನ್ಸ್ ಮಾಡಿ ಅದಕ್ಕೊಂದೇನೋ ಮಾಡಿ. ಮೇಲಾಗಿ ದಿ ರೂರಲ್ ಸಿನಿಮಾ ಅಂತ ಬಂದಾಗ ನೀವು ಅಂದ್ರಿ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದ್ರೆ ತುಂಬಾ ಜನ ಕೈ ಜೋಡಿಸ್ಬೇಕು. ಹೌದು ಸರ್. ಇಲ್ಲಿ ಕಲಾವಿದನಾಗೂ ನೀವು ಕೆಲಸ ಮಾಡಿರಿ, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿರಿ, ನಿಮಗೆ ಯಾವ ಕೆಲಸ ತುಂಬಾ ಎಂಜಾಯ್ ಮಾಡಿದಿರಿ? ಅಂದ್ರೆ ಸೆಟ್ಟಲ್ಲಿ ಬೇರೆ ಇರುತ್ತೆ, ಸೆಟ್ಟಿಂದ ಆಚೆ ಬೇರೆ ಇರುತ್ತೆ, ತುಂಬಾ ಚಾಲೆಂಜಸ್ ಇರ್ತವೆ, ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ನಾವು ಆ ಸೆಟ್ಟಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಊಟದ ಟೈಮು, ಇಲ್ಲಾಂದ್ರೆ ನಮ್ಮ ಡೈರೆಕ್ಟರ್ ಸರ್ ಇರ್ತಾರೆ, ಅಲ್ಲಿ ಯಾರೋ ಹುಡುಕ್ತಾ ಇರ್ತಾರೆ. ಆ ಟೈಮ್ಗೆ ಅಲ್ಲಿ ಯಾರು ಇಲ್ಲದಾಗ ನಾನು ಹೋಗ್ಲೇಬೇಕು, ಬೇಗ ಮುಗಿಬೇಕು. ಅವ್ರು ಬೇಕಾಗಿದ್ರೆ ಆ ಟೈಮ್ಗೆ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಡಿಲೇ ಆಗ್ತದೆ. ಅವ್ರೇನ್ ಮಾಡ್ತಾರೆ ಆ ಟೈಮ್ಗೆ ನಾನು ಅಲ್ಲಿ ಸಪೋರ್ಟ್ ಮಾಡಿದೀನಿ ಅಂದ್ರೆ ಅವ್ರ ಇದ್ರ ಟೈಮ್ ನಾ ಸಪೋರ್ಟ್ ಮಾಡಿದೀನಲ್ಲ ಹಿಂಗಿರ್ಬೇಕು ಅಂತ. ನಮ್ಮ ಇವರು ಅಷ್ಟೇ, ಯಾರೋ ನಮ್ಮ ನನಗೂ ಮೊದಲನೇ ಸರಿ ಭೇಟಿ ಆದಾಗ ನಮಗೂ ಡೈರೆಕ್ಟರ್ ಸರ್ಗೂ ಸಂದೇಶ್ ಅವರು ಬಳಗೇರಿ ಸರ್ ಅವರು ಇಬ್ರು ಜೊತೆಲ್ಲಿದ್ರು. ನಾನು ಇಂಥ ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರು. ಆದ್ರೆ ಆ ಮಗು ಹೆಣ್ಮಗಳಿಗೆ ಎಷ್ಟು ಮೋಸ ಆಗುತ್ತೋ, ಮೋಸ ಆಗಿ ಆ ಹುಡುಗಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾಳೆ ಅನ್ನೋದೇ ಈ ಸಿನಿಮಾ ಸಿನಿಮಾ ಹೈಲೈಟ್. ಮೋಸ ಆಗಿರ್ತದೆ, ಮೋಸ ಆದ್ಮೇಲೆ ಆ ಹುಡುಗಿ ಬೆಳೀತಾಳಲ್ಲ, ಅದು ನಮಗೆ ಸ್ಟೋರಿ ಹೇಳಿದ್ಮೇಲೆ ಆ ಸ್ಟೋರಿ ಮೇಲೇನೆ ಈ ಸಿನಿಮಾ ಮಾಡ್ಲೇಬೇಕು ಅಂತೇಳಿ ನಮ್ಮದನ್ನ ಪಕ್ಕದಲ್ಲಿ ಇಟ್ಟು ಈ ಸಿನಿಮಾ ಬಂದು ನಾವು ಮಾಡಿ ಬೇಗ ಮುಗಿಸ್ಬೋದು. ಇದು ತುಂಬಾ ಒಳ್ಳೆ ವಿಷಯ ಇದು, ಅಂದ್ರೆ ಒಳ್ಳೆ ವಿಷಯಕ್ಕೆ ಒಳ್ಳೆ ಸಿನಿಮಾಗೋಸ್ಕರ ಒಂದಷ್ಟು ಏನೋ ಕೆಲಸ ಮಾಡೋಣ. ನನ್ನ ಕೆಲಸ ನಾನೇ ಒಂದೇ ಮಾಡ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ಲ, ಎಲ್ಲ ಕೆಲಸನೂ ಮಾಡಿದೀವಿ. ಈ ಸಿನಿಮಾದಲ್ಲಿ ಒಂದು ಕ್ಯಾಟಗರಿ ಅಂತ ಇಲ್ಲ ಸರ್, ಎಲ್ಲ ಜನಕ್ಕೂ ಎಲ್ಲ 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 ಒಗ್ಗು ಅಂತದ್ದು. ಈ ಸಿನಿಮಾದಲ್ಲಿ ಇನ್ನೊಂದು ಏನಂದ್ರೆ ಇದು ಒಂಥರ ಬ್ರಿಡ್ಜ್ ಸಿನಿಮಾ, ಅಡಿಬಡಿ ಅಲ್ಲ, ಇದು ಆಟೋ ಅಲ್ಲ, ಮಿಡ್ಲ್ ಮಧ್ಯೆ ಬ್ರಿಡ್ಜ್ ಸಿನಿಮಾ. ಇಲ್ಲ ಒಳ್ಳೆ ಪದ ಬಳಸಿರೋರು ಬ್ರಿಡ್ಜ್ ಸಿನಿಮಾ ಅಂದಮೇಲಾಗಿ ಈ ಥರ ಸಿನಿಮಾಗಳು ತುಂಬ ಬರಬೇಕು. ಅಂದರೆ ಎಲ್ಲ ಕಾಲಘಟ್ಟಕ್ಕೂ ಎಲ್ಲ ಥರ ಸಿನಿಮಾಗಳನ್ನು ಎಲ್ಲ ಫಿಲ್ಮ್ ಮೇಕರ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಿ ರೂಲರ್ಸ್ ಅನ್ನೋಂಥ ಸಿನಿಮಾ ಅದು ಆ ಯೋಗ ಅಶ್ವಥ್ ಅವರಿಗಿತ್ತು, ಉದಯ್ ಭಾಸ್ಕರ್ ಅವರಿಗಿತ್ತು, ನಿಮ್ಮೆಲ್ಲರಿಗಿತ್ತು ಈ ಥರದ ಈ ಸಿನಿಮಾದ ಒಂದು ಭಾಗವಾಗಿ ಕೆಲಸ ಮಾಡಬೇಕು ಅಂತ. ಮೇಲಾಗಿ ಸಿನಿಮಾಗಳು ತುಂಬ ವರ್ಷ ಕೇಳುವಂಥ ಸಿನಿಮಾಗಳಾಗಬೇಕು. ದಿ ರೂಲರ್ ಸಿನಿಮಾ ಗುರು ಈ ಥರ ಸಿನಿಮಾ, ಮೇಲಾಗಿ ಅಂಬೇಡ್ಕರ್ ಅವರೇ ದೊಡ್ಡ ಶಕ್ತಿ ನಿಮಗೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಇದು ಅದು ಸಬ್ಜೆಕ್ಟಿಗೆ ತುಂಬ ಆಪ್ತವಾಗಿದೆ ಅದು. ಯಾಕಂದರೆ ಸಂದೇಶ್ ಅವರು ಹೋರಾಟ ಮಾಡ್ತಿರೋದು ಅಂಬೇಡ್ಕರ್ ಕ್ಯಾಟಗರಿಯಲ್ಲೇ, ಅಂಬೇಡ್ಕರ್ ಒಂದು ನ್ಯಾಯದಲ್ಲೇ ಅವ್ರು ಹೋರಾಟ ಮಾಡ್ತಿರೋದು, ಅದರಲ್ಲೇ ಇದು ನಮ್ಮದೊಂದು ಪಾರ್ಟ್ ಆಫ್ ನಮ್ಮ ಕತೆ ಓಡ್ತಾ ಇರೋದು. ಹಾಗಾಗಿ ನಾವು ಅದಕ್ಕೆ ತುಂಬ ನ್ಯಾಯ ಕೊಟ್ಟಿದ್ದೀವಿ, ಎಲ್ಲಿ ಅದನ್ನು ಬೇರೆ ಥರ ಮಿಸ್ಯೂಸ್ ಯಾರಿಗೂ ಧಕ್ಕೆ ಆಗದಂಗೆ ಅದಕ್ಕೆ ಎಲ್ಲಿ ನಾವು ಚುಚ್ಚಿಲ್ಲ ಮತ್ತು ಎಲ್ಲಿ ಅದನ್ನು ಎಳೆದಿಲ್ಲ, ಅದಕ್ಕೆ ಏನು ಬೇಕು ನ್ಯಾಯ ಅದನ್ನು ಅಷ್ಟೇ. ಆಮೇಲೆ ಕೈಲಾಶ್ ಕೇರ್ ಅವ್ರು ಆಡ್ತಾರೆ, ಚಿತ್ರ ಮಾಡ್ತಾರೆ, ಅದು ದೊಡ್ಡ ಜರ್ನಿ ಅದು. ಕರುಣ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ ಮಾಡಿದ್ದಾರೆ, ಮ್ಯೂಸಿಕ್ ಎಲ್ಲ ಅಲ್ಟಿಮೇಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಸಾಂಗ್ಸ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಫಸ್ಟ್ ಸಿನಿಮಾ ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಮೇಲಾಗಿ ಮಂಜುನಾಥ್, ನನ್ನ ಪ್ರಶ್ನೆ ಏನಂದರೆ ಸಿನಿಮಾಗೆ ಕೆಲಸ ಮಾಡೋದು ಬೇರೆ, ಸಿನಿಮಾಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳೋದು ಬೇರೆ, ಬಟ್ ನಾವು ಮಾಡೋ ಸಿನಿಮಾದ ಒಂದು ಭಾಗದಲ್ಲಿ ಕೈಲಾಶ್ ಕೇರ್ ಅಂತ ಒಬ್ಬ ಜನಪ್ರಿಯ ಹಿಂದಿ ಗಾಯಕ ಹಾಡ್ತಾರೆ, ಚಿತ್ರಮ್ಮ ಹಾಡ್ತಾರೆ, ಇದು ಒಂದು ಒಳ್ಳೆ ಬೆಳವಣಿಗೆ, ಇದೆಲ್ಲ ಹೇಗೆ ಫೀಲ್ ಇದೆ ನಿಮಗೆ? ಚೆನ್ನಾಗಿದೆ ಸರ್. ಅವರು ನಾವಲ್ಲಿ ಹೋದಾಗ ಸಾಂಗ್ ಹಾಡೋದ್ ಬಿಟ್ಟು ಆದ್ಮೇಲೆ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ, ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ನನಗೆ ಹಾಡಿದ್ದಕ್ಕೂ ಖುಷಿ ಆಯಿತು. ಒಂದು ಸಿನಿಮಾ, ಈ ಒಂದು ಹೆಣ್ಣು ಮಗುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಂಗ್ ಅವ್ರು ಹಾಡಿದ್ದಾರೆ, ಸೂಪರಾಗಿ ಹಾಡಿದ್ದಾರೆ.
ಆದರೆ ಅವ್ರಿಗೆ ಈ ಥರ ನಾನು ಆಡಿದ್ದೀನಿ ಅಂದರೆ ಈ ಅಂಬೇಡ್ಕರ್ ಸಂಘ ಮೊದಲನೇ ಬಾರಿ ಫಸ್ಟ್ ಟೈಮ್ ಮಾಡ್ತಿರೋದು ಅವ್ರು ಆಡಿರೋದು ಕಾಲೇಜ್ ಕೆಲಸರು ಫಸ್ಟ್ ಟೈಮ್ ಮಾಡ್ತಾರೆ ಫಸ್ಟ್ ಟೈಮ್ ಅಂಬೇಡ್ಕರ್ ಸಂಘ ಆಡಿರೋದು ಅವರು ಚಿತ್ರಮಣಮ್ಮ ಮೇನ ಎಳೆ ಕೇಳಿ ಈ ಥರದ ಈ ಹೋರಾಟದ ಇದರ ಒಳಗಿದೆ ಒಂದು ಹೆಣ್ಣು ಮಗಳಿಗೆ ಆದಂಥ ಅವಳ ನಾನು ಏನ ಹೇಗೆಲ್ಲ ಅವಳು ಅದರಿಂದ ಎದ್ದು ಬರ್ತಾಳೆ ಅನ್ನೋದು ಕತೆ ಹೇಳಿದ್ದಕ್ಕೆ ಅವ್ರು ತುಂಬ ಭಾವುಕರಾದರು ಸ್ವಲ್ಪ ಒಂಥರ ಫೀಲ್ ಮಾಡ್ಕೊಂಡ್ರು ಅಲ್ಲ ಈ ಸಂಚಿಕೆಯಿಂದ ತುಂಬ ಜನ ಹೊಸ ನಿರ್ದೇಶಕರಿಗೆ ಹೊಸ ನಿರ್ಮಾಪಕರಿಗೆ ಹೊಸ ತಂಡಕ್ಕೆ ಒಂದು ಸುದ್ದಿ ಏನು ಮುಟ್ಟಬೇಕು ಅಂತಂದರೆ ಹೊಸಬರಿಗೆ ಒಂದಷ್ಟು ಜನಪ್ರಿಯರಾಗಿರುವಂತಹ ವ್ಯಕ್ತಿಗಳು ಸಿಗಲ್ಲ ಅನ್ನೋಂಥ ಮೈಂಡ್ ಸೆಟ್ ಇತ್ತು ಈಗ ನೀವು ಹೊಸ ತಂಡ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ದೀರಿ ಸೊ ಕೈಲಾಶ್ ಕೇರ್ ಅವರು ನಿಮ್ಗೆ ಸಿಗ್ತಾರೆ ಫಾರ್ ಎಕ್ಸಾಂಪಲ್ ಅದು ಇನ್ನೊಬ್ಬರು ಕನೆಕ್ಟಿವಿಟಿ ಸಿಗ್ತಾರೆ ಒಟ್ಟು ನಿಮ್ಮ ಸಿನಿಮಾಗೆ ಅವರೊಂದು ಸೇವೆ ಕೊಡ್ತಾರೆ ಇದು ಹೊಸಬರಿಗೆ ತುಂಬ ದೊಡ್ಡ ಮಟ್ಟದ ಎನರ್ಜಿ ಫ್ಲೋ ಮಾಡುತ್ತೆ ಹೌದು ಸರ್ ಅಲ್ವಾ ಅವರು ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಗಾಡಿ ಅದು ಕಿಕ್ ಆಗದೆ ಮುಂದೆ ಹೋಗದೆ ಆದರೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ ನಮ್ಮ ಮೈಲೇಜ್ನೂ ಮುಂದೆ ಮೇಂಟೈನ್ ಮಾಡೋಕ್ಕಾಗಲ್ಲ 10 ಆಗಲ್ಲ 20 ಆಗಲ್ಲ ಗಾಡಿನೇ ಸ್ಟಾರ್ಟ್ ಆಗದೆ ಹೋದರೆ ಹಿಂಗೆ ನಮಗೆ ಕಲಾವಿದರು ಬೇಕಾದವರು ಚಾಯ್ಸ್ ಸಿಗದೆ ಹೋದರೆ ಆಪ್ಷನ್ ಸಿಗದೆ ಹೋದರೆ ಕಷ್ಟ ಆಗುತ್ತೆ ನಾವು ಏನೇ ಎಂಥದ್ದೇ ಸಬ್ಜೆಕ್ಟ್ ಮಾಡೋಕೆ ಹೋದ್ರೆ ಜನಕ್ಕೆ ರೀಚ್ ಮಾಡೋಕೆ ಕಷ್ಟ ಆಗುತ್ತೆ ಓಕೆ ನಿರ್ಮಾಪಕರ ಬಗ್ಗೆ ಒಂದಷ್ಟು ವಿಷಯಗಳು ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ಸಿನಿಮಾಗಳಿಗೆ ದುಡ್ಡು ಹಾಕೋದೇ ದೊಡ್ಡ ವಿಷಯ ಅದು ಹೌದು ಸರ್ ಕಥೆಯನ್ನು ನಂಬಿಕೊಂಡು ಈ ಕತೆ ಸಿನಿಮಾ ಆಗಬೇಕು ಅನ್ನೋಂಥ ಮೇಲಾಗಿ ಬೇಸಿಕಲಿ ಅವರು ಆ ಹೋರಾಟ ಅಂದರೆ ತುಂಬ ಪ್ರೀತಿ ಅಂತ ಅಶ್ವಥ್ ಅವ್ರು ಹೇಳ್ತಾ ಇದ್ರು ನಮಗೆ ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಾ ಸರ್ ಅವ್ರು ಒಂಥರ ನಿಮಗೆ ಒಳ್ಳೆ ಮುಗ್ಧ ಮನುಷ್ಯ ಅವರು ಆ್ಯಕ್ಚುಲಿ ವ್ಯವಸಾಯ ಮಾಡ್ತಾರೆ ರೈತ ಅವರು ಆಮೇಲೆ ಒಂದು ಹೋರಾಟದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಒಳ್ಳೆ ಮನಸ್ಸಿದೆ ಅವ್ರಿಗೆ ಒಳ್ಳೆ ಮನಸ್ಸಿದೆ ನಮಗೆ ಇದುವರೆಗೂ ಅವರು ಎಲ್ಲಿ ಕಿರಿಕಿರಿ ಅನಿಸಿಲ್ಲ ಎಷ್ಟೋ ಪ್ರೊಡ್ಯೂಸರ್ ಬಂದು ನಾವು ಅವ್ರಿಗೋಸ್ಕರ ನಾವು ಮಾಡಿಫೈ ಮಾಡ್ಬೇಕಾಗತ್ತೆ ಅವ್ರಿಗೋಸ್ಕರ ಚೇಂಜ್ ಮಾಡ್ಬೇಕಾಗತ್ತೆ ಅವ್ರು ಬಂದು ಹಿಂಗೆಲ್ಲ ಮಾಡು ಹಂಗೆಲ್ಲ ಮಾಡು ಅಂತ ಹೇಳ್ತಾರೆ ಅವ್ರಿಗೋಸ್ಕರ ನಮ್ಮ ಕತೆ ಎಲ್ಲೋ ಬೇರೆ ದಾರಿನೇ ತೊಗೊಂಬಿಡ್ತಾರೆ ಕತೆ ಚೇಂಜ್ ಆಗುತ್ತೆ ಕತೆ ನಾವು ಏನೇ ಇಟ್ಕೊಂಡಿರ್ತೀವಿ ಯಾರೋ ಒಂದಷ್ಟು ಇನ್ವೆಸ್ಟರ್ಸ್ ಆಗಲಿ ಯಾರೋ ಮಧ್ಯದಲ್ಲಿ ಯಾರೋ ಒಂದು ಬಂದ್ಬಿಟ್ಟು ದಾರಿ ಬೇರೆ ತೆಗೆದು ಹೋಗ್ಬಿಡ್ತಾರೆ ನಾವು ಅವ್ರಿಗೋಸ್ಕರ ಏನೇನೋ ಮಾಡೋಕೆ ಹೋಗಿ ಆಮೇಲೆ ಎಷ್ಟೋ ಸಿನಿಮಾ ನಿಂತಿದೆ ಎಷ್ಟೋ ಸಿನಿಮಾ ಅದು ಕಾರಣಕ್ಕೆ ಕಾರಣ ಅಂತಂದು ಕೆಲವು ಸಿನಿಮಾಗಳು ನಾವು ಹೇಳೋಕ್ಕಾಗಲ್ಲ ಬೇರೆ ದಾರಿನೇ ತೊಗೊಂಡ್ಬಿಡ್ತಾವೆ ಬೇರೆ ಯಾರ್ಯಾರ ನಿರ್ಮಾಪಕರು ಅವರೆಲ್ಲೋ ಇರ್ತಾರೆ ಶೂಟಿಂಗ್ ಎಲ್ಲ ನಡೀತಾ ಇರ್ತದೆ ಆದರೆ ಇವರು ಟೈಮ್ ಕರೆಕ್ಟಾಗಿ ಊಟದ ಟೈಮ್ ಆಯ್ತಲ್ಲ ಊಟ ಮಾಡಿರಿ ಈ ನಿಮ್ಗೇನು ಊಟ ಬೇಕು ಮನೆ ಊಟನೇ ಅಲ್ಲೇ ಮಾಡಿಸಿ ಅಲ್ಲೇ ಮಾಡಿಸೋದು ಅಲ್ಲೇ ಮಾಡಿಸಿ ಅಲ್ಲೇ ಹಾಕೋದು ಫಸ್ಟ್ ಊಟ ಕೆಲಸ ಒಂದು 3 ಡೇಸ್ ಭಟ್ರು ಬೇರೆ ಒಬ್ರು ಬಂದಿದ್ರು ಆ ಭಟ್ರು ಅವ್ರಿಗೆ ನಾವೆಲ್ಲ ನಮಗೆಲ್ಲ ಊಟ ಚೆನ್ನಾಗಿತ್ತು ಅವ್ರಿಗೇನು ಗೊತ್ತಿಲ್ಲ ಅವ್ರ ಊಟ ಅವ್ರಿಗೆ ಅವ್ರಿಗೆ ಗೊತ್ತಿರೋರಂತೆ ಭಟ್ರು ಅವ್ರಿಗೆ ಅವ್ರಿಗೆ ಇಷ್ಟ ಆಗಲಿ ಇಲ್ಲ ನಾನು ಬೇರೆ ಭಟ್ರು ಕರೆಸ್ತೀನಿ ಅಂತೇಳಿ ಬೇರೆ ಭಟ್ರು ಕರೆಸಿದ್ರು ಆಮೇಲೆ ಪ್ರೊಡಕ್ಷನ್ ಅವರು ಲೈ ಅವ್ರೇ ಅವ್ರಿಗೆ ಗೊತ್ತಿರೋರು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡ್ತಾರೆ ಸಣ್ಣ ಪುಟ್ಟ ಸೇವೆ ಎಲ್ಲ ಮಾಡ್ತಾರೆ ಅವ್ರು ಎಲ್ಲೆಲ್ಲೂ ಅಡುಗೆ ಮಾಡ್ತಾರೆ ನನಗೆ ಅವನು ಕರೆಸ್ತೀನಿ ಇವನು ಕರೆಸ್ತೀನಿ ಅಂದರೆ ಅಡುಗೆ ಮಾಡೋರು ಅವ್ರು ಗೊತ್ತಿರೋ ಹುಡುಗರು ಇರ್ತಾರೆ ಅವ್ನು ಕರೆಸ್ಬಿಟ್ಟು ಅವ್ರು ಮಾಡಿಸಿದ್ರು ಅವ್ರ ಪಾಪ ಅವ್ನು ಇನ್ನು ದೊಡ್ಡ ದೊಡ್ಡ ಅಡುಗೆ ಮಾಡೋ ಅಂತಂದು ಅಂದರೆ ನನ್ನ ಸಿನಿಮಾ ಕೆಲಸ ಮಾಡ್ತಿರೋವಂಥವ್ರು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲಿ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅವ್ರ ಉದ್ದೇಶ ಅಷ್ಟೇ ಇಲ್ಲ ಸರ್ ಇದುವರೆಗೂ ಅವ್ರು ನಮ್ಮ ಪ್ರೊಡಕ್ಷನ್ ಆಗಲಿ ಅವ್ರು ಈ ಕೆಲವು ಹೆಂಗಂದ್ರೆ ಕಮರ್ಷಿಯಲ್ ಸಬ್ಜೆಕ್ಟ್ಗೆ ಅವರು ಪ್ರೊಡ್ಯೂಸರ್ ಬೇರೆ ಥರನೇ ಇರ್ತಾರೆ ಇರ್ತಾರೆ ಈ ಬ್ರಿಡ್ಜ್ ಸಿನಿಮಾಕ್ಕೆ ಈ ಥರ ಕತೆಗಳಿಗೆ ಇಷ್ಟು ಧಾರಾಳವಾಗಿ ಇರೋ ಪ್ರೊಡ್ಯೂಸರ್ಸ್ಗೆ ತುಂಬ ಅಪರೂಪ ಇದು ಒಂದೊಳ್ಳೆ ಪ್ರೊಡ್ಯೂಸರ್ ವೆರಿ ನೈಸ್ ದಿ ರೂರಲ್ ಸಿನಿಮಾ ಬಿಡುಗಡೆ ಆದ ನಂತರ ತುಂಬ ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ ಗುರು ಸಿನಿಮಾ ಹಂಗಿತ್ತು ಹಿಂಗಿತ್ತು ಅಂತ ನಿಮ್ಮ ಪ್ರಕಾರ ಜನ ಏನು ಮಾತಾಡ್ತಾರೆ ಇದೊಂದು ಜನರಲ್ ಪ್ರಶ್ನೆ ನನಗೆ ಖಂಡಿತ ಸರ್ ಇದೊಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಮಾದರಿ ಒಳ್ಳೆ ಈ ಇದು ಯಾವಾಗ ಬರೋಕಿತ್ತಲ್ಲ ಈ ಟೈಮಲ್ಲಿ ಬಂದಿದ್ದಿಲ್ಲ ಅನ್ಕೊಂಡ್ಬಿಡ್ತಾರೆ ಖಂಡಿತ ಒಂದು ಹೆಣ್ಣು ಮಗುವನ್ನ ಯಾವ ರೀತಿ ತೋರಿಸಿದ್ದಾರೆ ಅನ್ನೋದು ಇದ್ರಲ್ಲಿ ಮುಖ್ಯ ನಾನು ಏನು ಅನ್ಕೊತಾ ಇದ್ದೇನೆ ಅಂದರೆ ಸಿನಿಮಾ ನೋಡಿಬಿಟ್ಟು ಆಚೆ ಬಂದರೆ ಎಲ್ಲ ಕಣ್ಣೀರು ಹಾಕ್ಕೊಂಡು ಬರ್ತಾರೆ ಆ ಥರ ಇದೆ ಆ ಹೆಣ್ಮಗು ಹೆಂಗಿದ್ಲು ಹೆಂಗಾದ್ಲು ಆ ಹೆಣ್ಮಗು ಎಷ್ಟು ಕಷ್ಟ ಇತ್ತು ಅವ್ರ ತಾಯಿ ಎಷ್ಟು ಕಷ್ಟಪಟ್ಲು ಮಗುಗೋಸ್ಕರ ಈಗ ಹೆಂಗಾದ್ರು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸ್ತೀವಿ ಸಿನಿಮಾ ನೋಡಿಬಿಟ್ಟು ಆಚೆ ಬರಬೇಕಾದ್ರೆ ಎಲ್ಲರೂ ಹತ್ಕೊಂಡ್ಬರ್ತಾರೆ ಆ ಥರ ಇದೆ ಸಿನಿಮಾ ಅಲ್ಲ ಬಂದ ತಕ್ಷಣ ಅವರು ನಾನು ಏನು ಮಾತಾಡೋದು ಅಂತಂದಾಗ ಸರ್ ನಮ್ಮ ನಾದಿನಿ ಚೆನ್ನಾಗಿ ಮಾತಾಡಲ್ಲ ಅಂತಂದರು ನನಗೆ ಯಾವ ನನಗೆ ಗೊತ್ತಾಗಲಿಲ್ಲ ನಾನೇನ್ಕೊಂಡೆ ಹೀರೋಯಿನ್ನ ಮಾತಾಡ್ಸಿದ್ನಲ್ಲ ನಾನು ಹೀರೋಯಿನ್ನು ಇವ್ರು ಸ್ವಂತ ನಾದಿನಿ ಇರ್ಬೋದೇನೋ ನನ್ಗೆ ತಲೆಯಲ್ಲಿ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಸಿನಿಮಾದಲ್ಲಿ ನಂದು ಅಂತಂದರು ಇವ್ರು ಮಾವ ಸರ್ ಹ್ಞೂ ಸಿನಿಮಾದಲ್ಲಿ ಹೀರೋಯಿನ್ಗೆ ಮಾವ ಹಂಗ ಪಾಯಿಂಟ್ ಆಫ್ ವ್ಯೂ ಅಂತಂದರು ಸಖತ್ತು ಫನಿ ಸರ್ ವಿಷಯ ಅಂದರೆ ನೋಡೋಕ್ಕೆ ಸಖತ್ ರಾ ಲುಕ್ಕಲ್ಲಿ ಆ ಥರ ಫನಿ ಡೈಲಾಗ್ಗಳು ಹೇಗೆ ಕಾಂಬಿನೇಷನ್ ಹೇಗಿದೆ ನಿಮ್ಮದು ಹೀರೋ ಹೀರೋಯಿನ್ ಜೊತೆ ಎಲ್ಲ ಸೀನ್ಗಳು ಚೆನ್ನಾಗಿದೆ ನಾವು ಅವರು ಶೂಟಲ್ಲಿ ಇರಬೇಕಾದ್ರೆ ಮಾತ್ರನೇ ಹೀರೋ ಹೀರೋಯಿನ್ ಥರ ಇರ್ತಾ ಇದ್ರು ನಮ್ಮ ಜೊತೆಲಿ ಆರಾಮಾಗಿದೆ ಶೂಟಿಂಗ್ ಮಾಡಿಕೊಂಡು ಪ್ರತಿಯೊಂದನ್ನು ನಾವು ಏನು ಕೆಲಸ ಮಾಡ್ತೀವಿ ಅವರು ಮಾಡಿದ್ದಾರೆ ಈ ಸೆಟ್ಟಲ್ಲಿ ಎಲ್ಲ ಅಣ್ಣ ತಮ್ಮ ತಂದರೆ ಇದ್ವಿ ಪ್ರತಿಯೊಬ್ಬರೂ ಅವ್ರು ಅದು ನಾನಿದು ಇವರಿದು ಅಂತ ಯಾರು ಸೆಟ್ಟಲ್ಲಿ ಯಾರಿಲ್ಲ ಎಲ್ಲ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದ್ದಿದ್ದಕ್ಕೆ ಅಷ್ಟು ಬೇಗ ನಾವು ಶೂಟಿಂಗ್ ಮುಗಿಸಿ ಈಗ ರೆಡಿ ಇದ್ದೀವಿ ಪವರ್ಫುಲ್ ಮ್ಯಾನ್ ಸಂದೇಶ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಡೈನಾಮಿಕ್ ಪರ್ಸನ್
ಅವ್ರಿಗೆ ಅವ್ರು ನಮಗೆ ನಾವು ಫಸ್ಟ್ ಟೈಮ್ ನಾವು ನೇರ ನೇರ ಅಂದರೆ ಬೇರೆ ಥರ ನೋಡಿದ್ವಿ ಅಲ್ಲಿ. ನಮಗೆ ನೇರ ಫಸ್ಟ್ ಶೂಟಿಂಗ್ ಎಲ್ಲ ನಮಗೆ ಮೀಟ್ ಆದಾಗ ಅವ್ರು ಬೇರೆ ಥರ ಸ್ಪೀಡಲ್ಲಿದ್ದರು. ಸಿನಿಮಾ ಅಂದರೆ ಗೊತ್ತಲ್ಲ ಸರ್, ಪರ್ಫೆಕ್ಟ್ ಬೇಕೇ ಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು. ನಾವು ಅರ್ಜೆಂಟಾಗಿ ಸುತ್ತಲಿಕ್ಕೆ ಹೋದರೆ ಆಗಲ್ಲ, ಸುತ್ತಿ ಆದ್ಮೇಲೆ ನಾವು ಅದು ನೋಡಿ ನಾವು ಹತ್ರೂ ಕಣ್ಣೀರು ಬರಲ್ಲ, ಹಂಗಾಗ್ಬಿಡುತ್ತೆ. ಅದು ನಾವು ಮಾಡಿದ್ವಿ. ಹೇಗೆ ಅಂದರೆ ಅವ್ರು ಏನಂದರೆ ಒಂದು ಸ್ವಲ್ಪ ಅರ್ಜೆನ್ಸಿ ಮಾಡಿದ್ರು, ನಾವು ಅದನ್ನು ಅರ್ಜೆನ್ಸಿಯಲ್ಲೇ ಸಿನಿಮಾ ಮಾಡಿದ್ವಿ, ಮತ್ತು ಲ್ಯಾಗ್ ಏನು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ವಿ. ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಸಸ್ಟೇನ್ ಆಗಿ ಸಿನಿಮಾನ ಸಿನಿಮಾ ಗ್ರಾಫಿಕ್ ತಂದು ಕೊಡಿಸಿದ್ರಾಗಾರೆ. ಯಾಕಂದರೆ ಸರ್, ಅದು ನಾವು ಸಿನಿಮಾ ನಾವು ಯಾರ ಅರ್ಜೆನ್ಸಿಗೂ ಯಾರ ಒತ್ತಡಕ್ಕೂ ನಾವು ಅದನ್ನ ಹಿಂದಕ್ಕೆ ಬಲಿ ಕೊಡೋಕ್ಕಾಗಲ್ಲ. ಅದು ಯಾಕಂದರೆ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈಗ ಉದಯ್ ಭಾಸ್ಕರ್ ಅವರು ಅದರ ಡೈರೆಕ್ಟರ್ ಸರ್ ಅದರಲ್ಲ, ಅವರು ಡೈರೆಕ್ಟರ್ ಕಮ್ ಕ್ಯಾಮ್ರಾಮನ್ ಎಡಿಟರ್. ತುಂಬಾ ನೋಡಿ, ಅದು ಮೂರು ಡೈಮೆನ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡೋದಂದ್ರೆ, ಒಂದು ಕೆಲಸದ ಮೇಲಿನ ಪ್ರೀತಿ ಶ್ರದ್ಧೆ ಜೊತೆಗೆ ನಾನು ಅನ್ಕೊಂಡಂತ ಪ್ರಾಜೆಕ್ಟ್ ಈ ತರ ಬರ್ಲಿ ಅನ್ನೋ ಒಂದು ಕಾಳಜಿ ಇರುತ್ತೆ ಅಷ್ಟೇ. ಅಣ್ಣವ್ರು ಅದೇ ಹೇಳೋದು ಅಂದ್ರೆ, ಯಾವುದೇ ಒಬ್ಬ ನಟನ ಸಿನಿಮಾ ಆಗಲಿ ಅಭಿಮಾನಿಗಳು ಬಂದು ನೋಡ್ತಾರೆ ಅಂದಾಗ ಅವ್ರು ಕೊಡುವಂಥ ದುಡ್ಡಿಗೆ ಮೋಸ ಆಗಬಾರ್ದು, ಅವ್ರು ಕೊಡುವಂಥ ದುಡ್ಡಿಗೆ ನ್ಯಾಯ ಸಲ್ಲಿಸಬೇಕು ಅಂತ. ದಿ ರೂಲರ್ ಸಿನಿಮಾದಿಂದ ಏನೆಲ್ಲ ಕಲ್ತ್ರಿ ನೀವು ಇಬ್ರು ಪರ್ಸನಲ್ ಆಗಿ, ಏನೆಲ್ಲ ಕಲ್ತ್ರಿ ಸರ್? ನನಗೇನಂದ್ರೆ, ನಾವು ಬೇರೆ ಸಿನಿಮಾ ಕೆಲಸ ಮಾಡಿದಾಗ ನಮಗೆ ಲೋಕಾಲಿಟಿ ಅವ್ರು ನಮಗೆ ಅಷ್ಟೊಂದು ಬೇಕಾಗಿರಲಿಲ್ಲ. ನಮ್ಮದು ಜೂನಿಯರ್ಸ್ ಬೇರೆ 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 ಸಹಕಲಾವಿದರು ಅವರೆಲ್ಲ ಮುಂಚೆ ಫಿಕ್ಸ್ ಮಾಡಿಸ್ಕೊಂಡು ಮುಂಚೆ ಕರ್ಕೊಂಡು ಹೋಗಿ ಮಾಡ್ತಾ ಇದ್ವಿ. ಇದು ಹೆಂಗೆ ಅಂದರೆ, ನಾವು ಮುಂಚೆ ಒಂದಷ್ಟು ಫಿಕ್ಸ್ ಮಾಡಿದ್ವಿ, ಲೋಕಲ್ ಆಗಿ ಒಂದಷ್ಟು ಕ್ಯಾಚ್ ಆಗ್ತಾ ಇದ್ವಿ. ನಮ್ಮ ಲೋಕಲ್ ಅದು ಅರು ಭಾಷೆಯಲ್ಲಿ ಒಂದಷ್ಟು ಆ ನೇಟಿವಿಟಿಗೆ ನಮಗೆ ತಕ್ಕಂಥ ಕಲಾವಿದರು ಬೇಕಿತ್ತು. ಅಂದರೆ ಲೋಕಲ್ ಆಗಿ ಇವರಾಗಲಿ ಮತ್ತು ಸಂದೇಶ್ ಅವರಾಗಲಿ ನಮಗೆ ಬ್ಯಾಕಪ್ ಮಾಡಿದ್ರು ಕಲಾವಿದ. ಯಾಕಂದ್ರೆ ನಮ್ಮಲ್ಲಿ ಒಂದಷ್ಟು ಭಾಷೆ ಆಗಲಿ ಕಲಾವಿದರಾಗಲಿ ಮತ್ತು ಆ ನೇಟಿವಿಟಿಗೆ ನಾವು ಇಂಟೋನೇಷನ್ ಆಗಲಿ ಸೆಟ್ ಆಗಬೇಕಲ್ವಾ. 90% ಎಲ್ಲ ಕೋಲಾರ ಭಾಷೆನಲ್ಲೇ ಸಿನಿಮಾ ಇದೆ. ಕೋಲಾರಲ್ಲಿ ಸುತ್ತಮುತ್ತ ಏನು ಮಾತಾಡ್ತಾರೆ ಅದೇ ಥರ ಭಾಷೆ. ಆದರೆ ಸುಮಾರು ವರ್ಷ ಆಯ್ತಪ್ಪ ಕೋಲಾರದವ್ರು ತುಂಬ ಸೌಂಡ್ ಮಾಡ್ತೀರ ನೀವೆಲ್ಲ. ಯಾಕಂದರೆ ಆ ಸಿನಿಮಾದಲ್ಲಿ ಕಲಾವಿದರು ನಮಗೆ ಡೈರೆಕ್ಟ್ ಆಗಿ ಅದೇ ಥರ ಮಾತಾಡೋ ಸಿಕ್ಬಿಟ್ರೆ ಇನ್ನೂ ಒಳ್ಳೇದಲ್ಲ. ಅಲ್ಲ, ಕೋಲಾರ ಅಂದಾಗ ಏನೋ ಏನೋ ಸುದ್ದಿ ಆಗುತ್ತೆ ಅಲ್ವಾ? ಹೇಗಿದೆ ಜನರಲ್ಲಿ ರಿಯಾಕ್ಷನ್ ಆಗಿದೆ ಈಗ? ಎಲ್ಲ ಪರವಾಗಿಲ್ಲ ಸರ್, ಜನ ಅಂದರೆ ಸಿಟಿನಲ್ಲೇ ಈ ಕಡೆ ಬೆಂಗಳೂರು ಕಡೆನೆ ಬೇರೆ ಮೈಂಡ್ ಸೆಟ್, ಆ ಕಡೆ ಹಳ್ಳಿ ಕಡೆ ಮೈಂಡ್ ಸೆಟ್. ಅಲ್ಲ, ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದರೆ, ಅದು ಪುನೀತ್ ರಾಜ್ ಆಗಲಿ ನನಗಾಗಲಿ, ನಾವು ತುಂಬ ಸಿನಿಮಾಗಳನ್ನ ನೋಡ್ತಾ ಇರ್ತೀವಿ, ತುಂಬ ಸಿನಿಮಾ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಯಾವಾಗ ದಿ ರೂಲರ್ಸ್ ಅನ್ನೋಂಥ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಕೋಲಾರ ಅಂತಂದಾಗ ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ, ನೀವು ತುಂಬ ಸ್ಥಳೀಯವಾಗಿ ಅಲ್ಲಿ ಓಡಾಡಿರ್ತೀರಿ, ಜನ ಹೇಗೆ ಮಾತಾಡ್ತೀರಾ ಸಿನಿಮಾ ಬಗ್ಗೆ? ಮೊದಲನೇ ಬಾರಿ ಸಂದೇಶ್ ಅವರು ಏನು ಮಾಡ್ತಾರೆ, ನಾವೊಂದು ದ ರೂಲರ್ ಸಿನಿಮಾ ಮಾಡ್ತಾ ಇದ್ದೀವಿ, ಯಾರಾದರೂ ಆಕ್ಟ್ ಮಾಡೋರಿದ್ರೆ ಮಾಡ್ಬೋದು ಅಂತೇಳಿ ಫೇಸ್ಬುಕ್ಕಲ್ಲಿ ಹೇಳ್ತಾರೆ. ಓಕೆ, ಅದರಲ್ಲಿ ನಾನು ನಂಬರ್ ಕೊಟ್ಬಿಡ್ತೇನೆ. ಯಾರ್ದು? ನಂದು ನಂಬರ್. ಓಕೆ, ನಾನು ನಂಬರ್ ಕೊಟ್ಟ ಮೇಲೆ ನಾನು ರಾತ್ರಿ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ 4 ಗಂಟೆ 5 ಗಂಟೆಯಲ್ಲೂ ಫೋನ್ ರಿಸೀವ್ ಮಾಡಿದ್ದೀನಿ. ಓಕೆ, ಬಳ್ಳಾರಿ ಸೌದತ್ತಿ ಕಡೆಯಿಂದ, ಗುಲ್ಬರ್ಗ ಶಿವಮೊಗ್ಗ ಕಡೆಯಿಂದ, ಸರ್ ಯಾವತ್ತು ಸರ್ ಯಾವತ್ತು ಯಾವತ್ತು ಬರಬೇಕು ಯಾವತ್ತು ಬರಬೇಕು ಆಡಿಷನ್ಗೆ, ಆಡಿಷನ್ಗೆ ಯಾವತ್ತು ಬರಬೇಕು ಅಂತೇಳಿ ಈಗಲೂ ಫೋನ್ ಮಾಡ್ತಿದ್ದಾರೆ. ಓಕೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಜನ ಅಷ್ಟು ಸಂಪರ್ಕದಲ್ಲಿದ್ದಾರೆ. ಹಾಗೆ ಅದಾದ್ಮೇಲೂ ಸರ್ ನಮ್ಮೂರಲ್ಲಿ ಈ ಥರ ಗಲಾಟೆ ಆಗ್ತಾ ಇದೆ, ಸಂದೇಶ್ ಅವ್ರಿಗೆ ಫೋನ್ ಇರ್ತದೆ, ಫೋನ್ ತೆಗಿತಲ್ಲ, ಈಗ ನಮಗೆ ಸಮಸ್ಯೆ ಆಗಿದೆ, ಬರೋಕೆ ಹೇಳಿತ್ತು. ಈಗಲೂ ಶೂಟಿಂಗ್ ಮಾಡಬೇಕಾದ್ರೂ ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅವ್ರ ಸಮಸ್ಯೆನೂ ಕ್ಲಿಯರ್ ಮಾಡಿದ್ದಾರೆ. ನೋಡಿ, ಒಂದು ಹೆಣ್ಣು ಮಗುಗೆ ತೊಂದರೆ ಆದಾಗ ಶೂಟಿಂಗ್ ಟೈಮ್ ಅವ್ರದ್ದಿಲ್ಲ ಅಂದಾಗ ಅವರು ಹೋಗಿದೆ, ಹೋಗಿ ಈ ಶೂಟಿಂಗ್ ಮುಗಿಸ್ಕೊಂಡು ಬರೋದು ಕ್ಲಿಯರ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ರು. ಶೂಟಿಂಗ್ ಇದ್ದಾಗ ಹೆಣ್ಣು ಮಗು, ಯಾವುದೇ ಹೆಣ್ಣು ಮಗು, ಈ ಸಿನಿಮಾನೇ ಅದು, ಹೆಣ್ಣು ಮಗುಗೆ ತೊಂದರೆ ಆದಾಗ ಅಲ್ಲಿ ಸಡನ್ ಆಗಿ ಎಂಟ್ರಿ ಆಗೋದೇ ಸಂದೇಶ್. ನೋಡಿ, ಒಂದು ಸಿನಿಮಾ ಎಷ್ಟೆಲ್ಲ ಬದಲಾವಣೆ ಕಾರಣ. ಆಮೇಲೆ ಇನ್ನೊಂದು ದೊಡ್ಡ ಸೋಜಿಕ ವಿಚಾರ ಅಂದ್ರೆ ಸರ್, ನಾವು ಈ ಸಬ್ಜೆಕ್ಟ್ ಏನ್ ಶೂಟ್ ಮಾಡ್ತಾ ಇದ್ವಿ, ನಾವು ಶೂಟ್ ಮಾಡೋ ಜಾಗದಲ್ಲಿ ಈ ಘಟನೆ ನಡೀತಾ ಇತ್ತು. ನಾವು ಏನ್ ಮಾಡ್ತಾ ಇದ್ವಿ, ನಾವು ಏನ್ ಶೂಟ್ ಮಾಡ್ತಾ ಇದೀವಿ, ಅದೇ ಸಿಚುವೇಶನ್ ಅಲ್ಲಿ ನಡೀತಾ ಇತ್ತು. ಈ ಕತೆ ಏನ್ ರನ್ ಆಗ್ತಾ ಇದೆ, ನಾವು ಏನ್ ಶೂಟ್ ಮಾಡ್ತಾ ಇದೀವಿ, ನಮ್ಮ ಒಟ್ಟಾರೆ ಕತೆ ಏನಿದೆ ಆ ಕತೆ ಅಲ್ಲಿ ರನ್ ಆಗ್ತಾ ಇತ್ತು. ಚರಣ್ ರಾಜ್ ಅವ್ರದ್ದು ಮತ್ತು ಒಂದಷ್ಟು ಕಲಾವಿದರ ಬಗ್ಗೆ ನೀವು ಕಂಡಂತಹ ಎಕ್ಸ್ಪೀರಿಯನ್ಸು, ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡಿ ಸರ್. ಅದೆಲ್ಲ ಮೂಲ ಕಾರಣ ಇವರೇ. ಹೌದಾ? ಯಾಕಂದ್ರೆ ನಮಗೆ ಚರಣ್ ರಾಜ್ ಸರ್ ಆಗಲಿ ಮತ್ತೆ ಕಾಮರಾಜ್ ಸರ್ ಆಗಲಿ ಸಿಗ್ಲಿಕ್ಕೆ ಕಾರಣ ಇವರೇ. ಇವರು ಅಣ್ಣ ತಮ್ಮ ಒಡನಾಟ ಅವರಿಗೆ ಅಲ್ಲ, ಭುಜಂಗ ಭಾವಗಳು ನೆಟ್ವರ್ಕ್ ಬೆಂಗಳೂರಾಗಿದ್ದರೆ ಇದ್ದೇ ಇರ್ತಾರೆ ಅವರು. ಅಲ್ಲಿ ಇಲ್ಲಿ ಚೆನ್ನೈ ರೋಡಲ್ಲೇ ಇವ್ರು ಎನಿ ಟೈಮ್ ಹೋಗುವಾಗ ಬರುವಾಗ ಇವರು ವಿಸಿಟ್ ಇಲ್ಲೇ ಹೋಗಲ್ಲ ಅವರು. ಎಸ್ ಸರ್, ಹೇಳಿ. ಬಾಂಡೇಜ್ ಹೆಂಗೆ ಅಂದರೆ ಬಂದ ಅದು ಜಲ್ಮ ಜಲ್ಮದ ಬಂಡ ಅವರು. ಏ ಸೂಪರ್, ಒಳ್ಳೇದಲ್ಲ, ಹೇಳಿ ಸರ್. ಚಂದ್ರ ಸರ್ ಅವರು ನನಗೂ ಅವ್ರಿಗೆ ಏನಂದರೆ ಸುಮಾರು ಒಂದು 9-10 ವರ್ಷದಿಂದ ಪರಿಚಯ. ಅವರು ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ಹಿಂಗೆ ಬರ್ತಾ ಇದ್ರು.
ಅವಾಗಿಂದ ಪರಿಚಯ. ನಮ್ಮ ಮನೆಗೆ ಬಂದಿದ್ದಾರೆ, ನಾವು ಅವ್ರ ಮನೆಗೆ ಹೋಗಿದ್ದೀವಿ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಒಳ್ಳೆ ಕಲಾವಿದರೊಬ್ರು ಬೇಕು ಪೊಲೀಸ್ ಕ್ಯಾರೆಕ್ಟರ್ಗೆ ಅಂದಾಗ ಇವರೇ ಕೇಳಿದ್ರು, ಯಾರಿದ್ದಾರೆ ಯಾರಿದ್ದಾರೆ ಅಂದಾಗ ಕೆಲವರೆಲ್ಲ ಅವ್ರು ಸೆಲೆಕ್ಟ್ ಮಾಡಿದರು, ಅವರು ಬ್ಯುಸಿ ಇದ್ದರು. ಚರಣದಾಸ್ ಅವರಿಗೆ ಅವರು ಅವ್ರ ಮಗಂದು ಈಗ ಸಿನಿಮಾ ರಿಲೀಸ್ ಇದೆ, ಫಸ್ಟ್ ವೀಕಲ್ಲಿ ಸಿನಿಮಾ ರಿಲೀಸ್ ಇದೆ ತಮಿಳಲ್ಲಿ ಕುಪ್ಪನ್ ಅಂತ. ಅದರಲ್ಲಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಾನು ಕೇಳಿದೆ, ಅಣ್ಣ ಈಗ ನಾವು ಒಂದು ಸಿನಿಮಾ ಮಾಡ್ತಾ ಇದ್ವಿ ಅದ್ರಲ್ಲಿ ಮಾಡಲೇಬೇಕು ಅಂತ. ಇಲ್ಲ ಮಂಜು, ನಾನು ಈಗ ಶೂಟಿಂಗ್ ಇದೆ, ಮಗಂದು ಎಡಿಟಿಂಗ್ ಅದೆಲ್ಲ ನಡೀತಾ ಇದೆ, ನಾನು ಬ್ಯುಸಿ ಇರ್ತೀನಿ ಅಂದಾಗ ಚೆನ್ನೈಯಿಂದ ಬೆಂಗಳೂರು ಬರಬೇಕಾದ್ರೆ ಒಂದು ಹತ್ರ ಮೀಟ್ ಆದ್ವಿ, ತಿಂಗಳಲ್ಲಿ 4 ಸರಿ ಮೀಟ್ ಆಗ್ತೀನಿ ಅದು ಬೇರೆ, ಮತ್ತು ಡೈರೆಕ್ಟ್ ಕರ್ಕೊಂಡೋಗಿ ಒಂದು ಸರಿ ಮೀಟ್ ಮಾಡಿಸಿದೆ. ಒಟ್ಟು 5 ಸರಿ ಆಯ್ತಾವತ್ತು. ಡೈರೆಕ್ಟ್ ಕರ್ಕೊಂಡೋಗಿ ಮೀಟ್ ಮಾಡಿಸಿದ ತಕ್ಷಣ ಹೇಳಿದ್ರು ಈ ಥರ ಒಂದು ಹೆಣ್ಮಗುಗೆ ತೊಂದರೆ ಆಗುತ್ತೆ, ತೊಂದರೆ ಆಗಿ ಕಷ್ಟದಲ್ಲಿಂದ ಬಂದು ಆ ಹೆಣ್ಮಗು ಒಂದು ಸಂವಿಧಾನ ಅಡಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾಳೆ, ಪಂಚಾಯತಿ ಅಧ್ಯಕ್ಷರಾಗ್ತಾಳೆ, ದೊಡ್ಡ ಮಟ್ಟಕ್ಕೆ ಹೋದಾಗ ಅಂದ ತಕ್ಷಣ ಅಣ್ಣ ಚರಣರಾಜ್ ಸರ್ ಅವರು ಮಾಡ್ತೀನಿ ಮಾಡಿಕೊಡ್ತೀನಿ, ವೆರಿ ನೈಸ್, ನಾನು ಮಾಡಿಕೊಡ್ತೀನಿ ಧೈರ್ಯವಾಗಿ ಧೈರ್ಯ ಕೊಟ್ರು ನಮಗೆ. ಅವಾಗ ಕರ್ಗಮ್ಮಂದು ಸಿನಿಮಾದಲ್ಲೇ ಮಾಡಿದೆ, ಮತ್ತು ಇನ್ನೊಬ್ಬ ಪೊಲೀಸ್ ಕ್ಯಾರೆಕ್ಟರ್ ಬೇಕಾಗಿತ್ತು, ಅವ್ರು ನಮ್ಮ ಕಾಮರಾಜ್ ಸರ್ ಬಾಡಿ ಬಿಲ್ಡರ್, ಐ ಫಿಲ್ ಎಮ್ಮಲ್ಲಿ ವಿಲನ್ ಗೋಷ್ಠಲ್ಲಿ ಇದ್ದಾರೆ, ಅದರಿಂದಿ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಅವರು ನನಗೆ ಪರಿಚಯ. ಕೋಲಾರಲ್ಲಿ ಅವರು ಬಂದು ಹೋಗ್ತಾರೆ ಬಾಡಿ ಬಿಲ್ಡರ್, ಅವರು ನ್ಯಾಷನಲ್ ಬಾಡಿ ಬಿಲ್ಡರ್, ಅವ್ರೂ ಕೇಳಿದೆ ಅಣ್ಣ ನಮ್ಮ ಸಿನಿಮಾ ನಿಮ್ಗೆ ಹೇಳಿಬಿಟ್ಟಿದ್ದೀನಿ ನಾನು, ನೀವು ಮಾಡಿಕೊಡ್ಬೇಕು ಅಂತ. ಏನದು ಯಾವುದು ಪಿಕ್ಚರ್ ಏನು ಸ್ಟೋರಿ ಏನು, ಮತ್ತು ಅವ್ರದ್ದು ಜಿಮ್ ಇದೆ ಬೆಂಗಳೂರಲ್ಲಿ, ಅಲ್ಲಿ ನಾನು ಡೈರೆಕ್ಟರ್ ಸರು ಪುನೀತ್ ರಾ ಸರು ಮತ್ತು ಸಂದೇಶ್ ನಾವೆಲ್ಲ ಹೋಗಿ ಮಾತಾಡಿದ್ವಿ, ಅವರು ಅಷ್ಟೇ ಸ್ಟೋರಿ ಕೇಳಿಬಿಟ್ಟೆ ಮಾಡ್ಕೊಡ್ತೀನಿ ಬಿಡಿ ನಾನು. ದೊಡ್ಡ ಕಲಾವಿದರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ನಮ್ಮ ಸಿನಿಮಾದಲ್ಲಿ ಮಾಡ್ತಾಯಿದ್ರೆ ನಮ್ಗೆ ಹೆಮ್ಮೆ. ನಾನು ಚರಣ ಸರ್ಗೆ ಹೇಳಿದ ತಕ್ಷಣ ಮುಂಜು ಮಾಡ್ಕೊಡ್ತೀನಿ ಹೋಗ, ಸ್ಟೋರಿ ಹಿಂಗಿದೆಯಾ ಸೂಪರ್ ಆಗಿದೆ ಮಾಡ್ಕೊಡ್ತೀನಿ ಅಂತ. ಆ ಧೈರ್ಯ ಕೊಟ್ಟಮೇಲೆ ಅವ್ರನ್ನ ಕರ್ಕೊಂಬಂದು ಮಾಡಿ ಒಂದು ಸಕ್ಸಸ್ಗೆ ಅವರು ನಮ್ಗೆ ಕಾರಣ. ಖಂಡಿತ ಸರ್, ಯಾಕಂದರೆ ನಮ್ಮ ಕತೆಗೆ ನಾವು ಬೇರೆ ಪಾತ್ರಗಳು ಇಟ್ಕೊಂಡಿದ್ರೆ ಅದು ಅದಿನ ಅದು ಬೇರೆ ಥರ ಆಗಿರೋದು ನಮಗೆ. ಒಂದು ನಾವು ಇನ್ನೂ ಕೆಳಗಿದ್ದೀವಿ, ಫಸ್ಟ್ ಸ್ಟೆಪ್ಪಲ್ಲಿದ್ದೀವಿ, ಅವರು 100 ಸ್ಟೆಪ್ಪಲ್ಲಿದ್ದಾರೆ, 99 ಸ್ಟೆಪ್ಪಲ್ಲಿದ್ದಾರೆ, ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದಾಗಿ ಸಿನಿಮಾ ಬೇರೆ ಥರನೇ ಒಂದು ಇದಾಗಿದೆ, ನಮಗೆ ವಾಲ್ ಕ್ರಿಯೇಟ್ ಆಗಿದೆ ಮುಂದೆ ದೊಡ್ಡದಾಗಿ. ಅಲ್ಲ, ಚರಣ್ ರಾಜ್ ಅವ್ರ ಮೇಲಿನ ಪ್ರೀತಿ ಮೇಲಾಗಿ ಅವ್ರು ಹೇಗೆ ಕನೆಕ್ಟ್ ಆದರು ಅಂತ ಮಂಜುನಾಥ್ ಅವ್ರು ಹೇಳಿದರು. ಸರ್, ಕನ್ನಡ ಪಿಕ್ಚರ್ ಮೂಲಕ ನಾನು ಈ ವಿಷಯಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ. ಕನ್ನಡ ಚಿತ್ರರಂಗಕ್ಕಂಡಂಥ ಒಬ್ಬ ಅದ್ಭುತ ನಟ ನೀವು. ಈ ಚಿತ್ರದ ಮೂಲಕ ನಮಗೆ ಮತ್ತೆ ನೀವು ಒಂದು ದೊಡ್ಡ ಮಟ್ಟದ ಮನೋರಂಜನೆ ಕೊಡ್ತೀರಿ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಚರಣರಾಜ್ ಸರ್ ಜೊತೆಯಲ್ಲಿ, ಕಾಮರಾಜ್ ಸರ್ ಜೊತೆಯಲ್ಲಿ, ನಮ್ಮ ಪುನೀತ್ ರಾಜ್ ಸರ್ ಜೊತೆಯಲ್ಲಿ, ಇವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು, ಒಂದು 10-15 ಸಿನಿಮಾ ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೆ ಖುಷಿ ಆಗುತ್ತೆ. ನನ್ನನ್ನು ಇವ್ರ ಜೊತೆಲೆಲ್ಲ ಸೇರಿಸಿ ನನ್ನ ಸಿನಿಮಾದಲ್ಲಿ ತೆರೆ ಮೇಲೆ ಕಾಣಿಸ್ತಾಯಿದ್ರೆ ಅಂದರೆ ನಮ್ಮ ಉದಯ್ ಭಾಸ್ಕರ್ ಸರ್, ವ್ಯಾಟ್ಸಪ್ ಸರ್ ನನ್ನನ್ನು ಒಂದು ತೆರೆ ಮೇಲೆ ನನ್ನನ್ನು ತೋರಿಸ್ತಾಯಿದ್ದಾರೆ ಅಂದರೆ ಅವರಿಗೆ ನಾನು ವ್ಯಾಟ್ಸಪ್ ಹೇಳಲೇಬೇಕು. ಇಲ್ಲ, ಅವರಿಂದನೇ ನಾನು ಇಲ್ಲಿ ನಾನು ಅಲ್ಲಿ ಕಾಣಿಸ್ತಾ ಇದ್ದೀನಿ ಅಂದರೆ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ಅವ್ರನ್ನ ಯಾರು ನೋಡಿರೋದಿಲ್ಲ, ಅವರು ನಮ್ಮನ್ನೆಲ್ಲ ತೋರಿಸ್ತಾರೆ. ಅವರು ಸೂಪರ್ ಸರ್. ಇಲ್ಲ, ನಮಗೆ ನಮ್ಮ ಎಲ್ಲರಿಗೂ ನಾನು ಲಾಸ್ಟ್ ಕೊನೆಗೆ ಹೇಳೋದೇನಂದರೆ, ಅಶ್ವಥ್ ಬಳಗೆರೆ ಸರು, ನನ್ನ ತಮ್ಮ ಸಂದೇಶ್, ಅವರು ಅವರಿಂದ ಸಿನಿಮಾ ತಂಡದಲ್ಲಿರೋ ಎಲ್ಲರೂ ಖುಷಿಯಾಗಿದ್ದೀರಿ, ಸಕ್ಸಸ್ ಆಗುತ್ತೆ ಈ ಸಿನಿಮಾ ಅನ್ನೋದಕ್ಕೆ ನನಗೆ ಧೈರ್ಯ ಇದೆ, ಆಗುತ್ತೆ, ಆಗಲೇ ಆಗ್ತದೆ, 100% ಆಗಲೇ ಆಗ್ತದೆ. ನೋಡಿ, ನನಗೆ ಖುಷಿಯಾಗಿದ್ದು ಒಂದು ಸಿನಿಮಾ ಪ್ರೊಸೆಸ್ ಆಗ್ತಾ ಆಗ್ತಾ ಎಷ್ಟೆಲ್ಲ ಬದಲಾವಣೆಗಳನ್ನ ತರುತ್ತೆ, ಮೇಲಾಗಿ ಎಷ್ಟು ಬೇಗ ಕಣ್ಮುಂದು ಕಾಣಿಸುತ್ತೆ ಅಂತ. ಪುನೀತ್ ರಾಜ್ ಆ್ಯಂಡ್ ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಸಿನಿಮಾದ ಬಗ್ಗೆ ತುಂಬ ಎಕ್ಸ್ಪ್ಲೇನ್ ಮಾಡಿದ್ರಿ, ಜೊತೆಗೆ ನಮ್ಮ ಸಿನಿಮಾ ಇಷ್ಟು ದೊಡ್ಡ ಗಟ್ಟಿ ಕಂಟೆಂಟನ್ನ ಜನಗಳಿಗೆ ಕೊಡ್ತಾ ಇದೆ ಅಂತಂದ್ರಿ. ದಿ ರೂಲರ್ ಸಿನಿಮಾದ ಮೂಲಕ ನಿಮ್ಮ ಜರ್ನಿ, ಸ್ಪೆಷಲಿ ಪುನೀತ್ ರಾಜ್ ಅವರ ಜರ್ನಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ, ಕಲಾವಿದರಾಗಿ ನೀವು ಬೆಳಿಬೇಕು. ಮೇಲಾಗಿ ಮಂಜುನಾಥ್ ಅವರು ಇನ್ನು ಮುಂದೆ ಒಂದಷ್ಟು ಆ್ಯಕ್ಟಿಂಗಿಗೆ ಇಳಿರಿ, ಸಮಾಜ ಸೇವೆ ಕಂಟಿನ್ಯೂ ಆಗಲಿ. ದಿ ರೂಲರ್ ಸಿನಿಮಾಗೆ ಕನ್ನಡ ಪಿಕ್ಚರ್ ಕಡೆಯಿಂದ ಮನಸ್ಪೂರ್ವಕವಾಗಿ ನಿಮಗೆ ಅಭಿನಂದನೆ ನೀಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.